ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ತೆ. ನಾನು ನಿಮ್ಮ ಸಮಾಜ ವಿಜ್ಞಾನ ಶಿಕ್ಷಕ ಶ್ರೀಶೈಲ್ ಬಿರಾದಾರ್, ಸರ್ಕಾರಿ ಪ್ರೌಢಶಾಲೆ ಮುಳುಸಾವಳಿ. ಇಂದು ಸಮಾಜ ವಿಜ್ಞಾನ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೊದಲನೇ ಅಧ್ಯಾಯ ಆಧಾರಗಳನ್ನು ಕುರಿತು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ನಮ್ಮ SSSTF ಕರ್ನಾಟಕ ಗ್ರೂಪ್ನ ಡಿಜಿಟಲ್ ಗ್ರೂಪ್ನ ಒಂದು ಸಹಕಾರದೊಂದಿಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಒಂದು PPTಯನ್ನು ರೆಡಿ ಮಾಡಿರ್ತಕ್ಕಂಥವರು ಸಂತೋಷ್ ಕುಮಾರ್ ಸಿ. ಮೊದಲನೇ ಅಧ್ಯಾಯ ಇತಿಹಾಸದಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯ ಆಧಾರಗಳು. ಆಧಾರಗಳು ಅಂದರೆ ಏನು ಅನ್ನೋದನ್ನು ನಾವು ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಅಧ್ಯಾಯದಲ್ಲಿ ಇತಿಹಾಸ ಅಧ್ಯಯನಕ್ಕೆ ಬೇಕಾಗ್ತಕ್ಕಂಥ ಆಧಾರಗಳು ಯಾವುವು, ಆಧಾರದ ವಿಧಗಳು ಏನು, ಪ್ರಾಕ್ತನ ಆಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಶಾಸನಗಳ ಅರಿವು, ಮೌಖಿಕ ಆಧಾರಗಳು ಮುಂತಾದ ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇತಿಹಾಸ ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಒಂದು ವಿಷಯವನ್ನೇ ನಾವು ಇತಿಹಾಸ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇತಿಹಾಸ ಅಂದರೆ ಏನು? ಇತಿಹಾಸ ಅಂದರೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನು ತಿಳಿಸುವಂಥ ವಿಷಯಕ್ಕೆ ನಾವೇನು ಕರಿತೀವಿ, ಇತಿಹಾಸ ಅಂತ ಕರಿತೀವಿ. ಅಂದರೆ ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ವಿಷಯವೇ ಯಾವುದಂತಂದರೆ ಇತಿಹಾಸ. ಹಾಗೆ ಇತಿಹಾಸದಲ್ಲಿ ನಮಗೆ ಹಿಂದೆ ಆಗೋಗಿರ್ತಕ್ಕಂಥ ಘಟನೆಗಳು ತಿಳಿಯೋದು ಹೆಂಗಪ್ಪ? ಹಿಂದಿನ ಕಾಲದ ಜನರು ಬಳಸಿ ಬಿಟ್ಟು ಹೋಗಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಅವರು ಬಳಕೆ ಮಾಡ್ತಕ್ಕಂಥ ದಿನಬಳಕೆ ಸಲಕರಣೆಗಳಾಗಿರ್ಬೋದು, ಆಮೇಲೆ ಅವರ ಉಡುಗೆ ತೊಡುಗೆಗಳು, ಅವರ ಆಭರಣಗಳು, ಅವ್ರು ಬಳಸಿರ್ತಕ್ಕಂಥ ಅವ್ರು ಹೊಡಿಸಿರ್ತಕ್ಕಂಥ ನಾಣ್ಯಗಳು, ಸಾಹಿತ್ಯಿಕ ಆಧಾರಗಳು, ಕೆಲವೊಂದಿಷ್ಟು ಜನಪದ ಸಾಹಿತ್ಯ ಇರ್ತದೆ, ಮೌಖಿಕ ಆಧಾರಗಳು, ಹೀಗೆ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನಾವೇನು ಮಾಡ್ತೀವಿ, ಅನೇಕ ರೀತಿಯ ಆಧಾರಗಳಿಂದ ಅದನ್ನು ಸಂಗ್ರಹಿಸ್ತೀವಿ. ಈ ಸಂಗ್ರಹಿಸುವಂಥ ಒಂದು ಇತಿಹಾಸದ ಬಗ್ಗೆ ದಾಖಲೆಗಳನ್ನು ಕೊಡ್ತಕ್ಕಂಥ ಒಂದು ಪರಿಕರಗಳಿಗೆ ನಾವೇನು ಕರಿತೀವಪ್ಪ ಅಂದರೆ ಆಧಾರಗಳು ಅಂತ ಕರಿತೀವಿ. ಹೀಗೆ ಹಿಂದಿನ ಕಾಲದ ಜನರ ಜನಜೀವನದ ಬಗ್ಗೆ, ಅವರ ಆಡಳಿತದ ಬಗ್ಗೆ, ಅವರ ಸಾಮಾಜಿಕ ವ್ಯವಸ್ಥೆ ಬಗ್ಗೆ, ಅವರ ಜೀವನ ಶೈಲಿ ಬಗ್ಗೆ ಅನೇಕ ನಮಗೆ ದಾಖಲೆಗಳು ನಮಗೆ ಲಭ್ಯವಿದೆ. ಅಂಥ ದಾಖಲೆಗಳಿಗೆ ನಾವೇನು ಕರಿತೀವಿ ಅಂದರೆ ಆಧಾರಗಳು ಅಂತ ಕರಿತೀವಿ. ಹೀಗೆ ಆಧಾರಗಳಿಲ್ಲದೆ ಯಾವುದೇ ಒಂದು ಇತಿಹಾಸವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಬಿಜಾಪುರದ ಆದಿಲ್ ಶಾಹರು ಇಷ್ಟು ಪ್ರಸಿದ್ಧರಾಗಿದ್ದರು, ಇಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ರು ಅಂತ ನಾವು ಹೇಳಿದೀವಿ ಅಂದರೆ ನೀವು ಅದನ್ನು ಒಪ್ಪೋದಿಲ್ಲ. ಏನು ಮಾಡ್ತೀರಿ, ಎಲ್ಲಿ ಮಾಡ್ಯಾರ ತೋರಿಸ್ರಿ ಅಂತ ಹೇಳ್ತೀರಿ. ನಾವೇನು ಮಾಡ್ತೀವಿ, ಗೋಲ್ಗುಮ್ಮಟ, ಇಬ್ರಾಹಿಂ ರೋಜಾ, ಬಾರಾ ಕಮಾನ, ಅವ್ರು ಕಟ್ಟಿರ್ತಕ್ಕಂಥ ಕೋಟೆ ಗೋಡೆಗಳು, ಅವರ ಆಡಳಿತ ನಿರ್ವಹಣೆಗಾಗಿ ಮಾಡಿಕೊಂಡಿರ್ತಕ್ಕಂಥ ವ್ಯವಸ್ಥೆಗಳನ್ನು, ಅವರು ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಅಲ್ಲೆಲ್ಲ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಅವೆಲ್ಲ ನೋಡಿದ ತಕ್ಷಣ ಹೌದು, ಇಂಥ ಒಂದು ಮನೆತನದವರು ಈ ಥರ ಆಳ್ವಿಕೆಯನ್ನು ಮಾಡಿದರು ಅಂತ ನಾವಿಲ್ಲಿ ಒಪ್ಕೋತೀವಿ. ಅಂದರೆ ಆಧಾರ ಇಲ್ಲದೆ ಯಾವುದೇ ಒಂದು ಇತಿಹಾಸವನ್ನು ನಾವು ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇತಿಹಾಸಕಾರ ಅಂತಕ್ಕಂಥವ ಯಾವುದೇ ಒಂದು ಪೂರ್ವಾಗ್ರಹಕ್ಕೊಳಗಾಗದೆ ತನ್ನ ಮನಸ್ಸಿಗೆ ತಂದಿದ್ದು ಬರಿಬಾರ್ದವ, ಹಿಂದಿನ ದಾಖಲೆಗಳನ್ನು ನೋಡಿ ಇತಿಹಾಸವನ್ನು ಬರಿಬೇಕಾಗ್ತದೆ. ಹಾಗಾಗಿ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿಕೊಂಡು ಹಿಂದಿನ ರಾಜ ಮನೆತನದವರು ಯಾವ ಥರ ಆಡಳಿತ ಮಾಡಿದ್ರು ಅನ್ನೋದನ್ನು ಆ ದಾಖಲೆಗಳನ್ನು ನೋಡಿ ಆತ ಬರಿಬೇಕೇ ವಿನ ತನ್ನ ಮನಸ್ಸಿಗೆ ಅನಿಸಿದ್ದನ್ನು ಬರೀಲಿಕ್ಕೆ ಬರದ ಅಂತಂದ್ರೆ ಮುಂದಿನ ಜನಾಂಗಕ್ಕೆ ತಪ್ಪು ಸಂದೇಶವನ್ನು ನೀಡಿದಂಗೆ ಆಗ್ತದೆ. ಅದೇ ರೀತಿ ಇತಿಹಾಸಕಾರರು ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಅವು ಯಾವ ಕಾಲಕ್ಕೆ ಸೇರಿದ್ದು, ಯಾವ ಅರಸು ಮನೆತನಕ್ಕೆ ಸೇರಿದ್ದು ಅನ್ನೋದನ್ನು ಸ್ಟಡಿ ಮಾಡ್ತಾರೆ. ಅವರು ಸ್ಟಡಿ ಮಾಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಒಂದು ಇತಿಹಾಸವನ್ನು ರಚನೆ ಮಾಡ್ತಾರೆ. ಯಾಕಂದರೆ ಈಗೆಲ್ಲ ಇತಿಹಾಸಕ್ಕೆ ಆಧಾರಗಳು ನಮಗೆಲ್ಲ ಕಡೆ ಸಿಗ್ತಾವೆ. ಈ ಆಧುನಿಕ ಕಾಲದಲ್ಲಿ ವಿಡಿಯೋಗಳನ್ನು ಮಾಡ್ತೀವಿ, ಅನೇಕ ದಾಖಲೆಗಳು ಸಿಗ್ತಾವೆ, ಬರವಣಿಗೆ ಶೈಲಿಯಲ್ಲಿ ಇರ್ತಾವೆ. ಬಟ್ ಪ್ರಾಚೀನ ಕಾಲದಲ್ಲಿ 2000 ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ಓದಬೇಕು ಅಂದರೆ ಹೆಂಗೆ ತಿಳ್ಕೋಬೇಕು? ಅದನ್ನು ಯಾವುದೇ ರೀತಿ ಬರವಣಿಗೆ ಇಲ್ಲ, ವಿಡಿಯೋಗಳನ್ನು ಮಾಡಿಟ್ಟಿಲ್ಲ, ಫೋಟೋಗಳಿಲ್ಲ. ಬಟ್ ಅವರು ಬಳಸಿ ಬಿಟ್ಟು ಹೋಗಿರ್ತಕ್ಕಂಥ ವಸ್ತುಗಳು, ಅವರು ಜೀವನ ಮಾಡಿರ್ತಕ್ಕಂಥ ವಸತಿ ಪ್ರದೇಶಗಳು, ಅವರು ಆರ್ಥಿಕತೆ, ಅವರ ಜೀವನ ಶೈಲಿ ಮತ್ತು ಅವ್ರ ಕಾಲದಲ್ಲಿ ಹೊರಡಿಸಿರ್ತಕ್ಕಂಥ ನಾಣ್ಯಗಳು, ಶಾಸನಗಳು, ಇವುಗಳ ಆಧಾರದ ಮೇಲೆ ಆಗಿನ ಕಾಲದ ಒಂದು ಜನಜೀವನ ಹೇಗಿತ್ತು ಅನ್ನೋದನ್ನು ಇತಿಹಾಸಕಾರರು ಸ್ಟಡಿ ಮಾಡಿ ಅದನ್ನೇನು ಮಾಡ್ತಾರೆ, ಇತಿಹಾಸವನ್ನು ಬರೀತಾರೆ. ಹೀಗೆ ಇತಿಹಾಸದ ಬಗ್ಗೆ ನಾವು
ಮಾನವ ಸಮಾಜದ ಅನುಕೂಲಕ್ಕೆ ಬಳಸಿಕೊಂಡಿದ್ದ ವಸ್ತುಗಳು ಇಂದಿಗೂ ಉಳಿದುಕೊಂಡಿದ್ದರೆ ಅವುಗಳನ್ನು ಏನು ಕರೀತಾರೆ, ಆಕರಗಳೆಂದು ಅಂತ ಪರಿಗಣಿಸ್ತಾರೆ. ನೋಡ್ರಿ, ಇಲ್ಲೆಲ್ಲ ಕೋಟೆ ಗೋಡೆ ಇರೋದನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ. ಈ ಕೋಟೆ ಗೋಡೆ ಏನು ತೋರಿಸ್ತದಪ್ಪ ಅಂದರೆ, ಆಗಿನ ಕಾಲದ ರಾಜ ಮನೆತನದವರ ನೋಡ್ರಿ, ಈ ಕೋಟೆ ಗೋಡೆ ಆಗಿರ್ಬೋದು, ಅವರು ಬಳಕೆ ಮಾಡಿರ್ತಕ್ಕಂಥ ಆಭರಣಗಳಾಗಿರ್ಬೋದು, ಅವರ ಒಂದು ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಇವೆಲ್ಲವುಗಳ ಆಧಾರದಿಂದ ಇವರ ಒಂದು ಆಡಳಿತ ಯಾವ ಥರ ಇತ್ತು ಅನ್ನೋದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಅವರ ಜನಜೀವನದ ಬಗ್ಗೆ, ಅವರ ಜೀವನ ಶೈಲಿ ಬಗ್ಗೆ, ಅವರ ಆಡಳಿತದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ವಸ್ತುಗಳಿಗೆ ನಾವೇನು ಕರಿತೀವಪ್ಪ ಅಂದರೆ ಆಖರಗಳು ಅಥವಾ ಆಧಾರಗಳು ಅಂತ ನಾವು ಇವುಗಳನ್ನು ಕರಿತೀವಿ. ಇನ್ನು ನೋಡೋದಾದರೆ, ಆದ್ದರಿಂದ ಹಿಂದಿನವರು ಬಳಸಿಬಿಟ್ಟು ಹೋಗಿರೋ ವ್ಯವಸಾಯದ ಪರಿಕರಗಳಾಗಿರ್ಬೋದು, ದೇವಾಲಯಗಳು, ಅವರ ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು ಮುಂತಾದವುಗಳನ್ನು ನಾವು ಇತಿಹಾಸದ ಆಕರಗಳೆಂದು ಪರಿಗಣಿಸ್ತೀವಿ. ಅಂದರೆ ಆಗಿನ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಬೃಹತ್ ದೇವಸ್ಥಾನಗಳು, ಆಮೇಲೆ ಅವರ ಅರಮನೆಗಳು, ಅವರು ವ್ಯವಸಾಯಕ್ಕೆ ಬಳಕೆ ಮಾಡ್ತಕ್ಕಂಥ ವಸ್ತುಗಳು, ಜೊತೆಗೆ ಅವ್ರ ಕಾಲದಲ್ಲಿ ಹೊರಡಿಸಿರ್ತಕ್ಕಂಥ ನಾಣ್ಯಗಳಾಗಿರ್ಬೋದು, ಅವರು ಬಳಕೆ ಮಾಡ್ತಕ್ಕಂಥ ಆಭರಣಗಳಾಗಿರ್ಬೋದು, ಅವ್ರ ಕಾಲದಲ್ಲಿ ಕೆತ್ತಿರ್ತಕ್ಕಂಥ ಶಾಸನಗಳಿರ್ಬೋದು, ಹೀಗೆ ಅವರ ಸಂಪೂರ್ಣ ಜನಜೀವನದ ಒಂದು ರೀತಿಯನ್ನು, ಅವರ ಆಡಳಿತ ವ್ಯವಸ್ಥೆಯನ್ನು ತಿಳಿಸ್ತಕ್ಕಂಥ ಇವುಗಳನ್ನು ನಾವೇನು ಕರಿತೀವಿ ಅಂದರೆ ಆಧಾರಗಳು ಅಥವಾ ಆಕರುಗಳು ಅಂತ ಕರಿತೀವಿ. ಇವುಗಳನ್ನೆಲ್ಲ ನೋಡೇ ಇತಿಹಾಸವನ್ನು ಬರೀಬೇಕಾಗ್ತದೆ ವಿನ ಇತಿಹಾಸಕಾರ ತನ್ನ ಮನಸ್ಸಿಗೆ ಬಂದಿದ್ದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೋಡ್ರಿ, ಲಿಖಿತ ರೂಪದ ದಾಖಲೆಗಳು ಮತ್ತು ಕೃತಿಗಳು ಇತಿಹಾಸ ರಚನೆಗೆ ಪ್ರಮುಖ ಆಧಾರಗಳಾಗಿವೆ. ನೋಡ್ರಿ, ಹಿಂದಿನ ಕಾಲದ ಜನರಿಗೆ ಈಗಿನ ಹಂಗೆ ಪೇಪರ್ ಪೆನ್ ಇಂಥ ಯಾವೂ ಇರಲಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ತಾಳೆ ಗರಿ ಮ್ಯಾಗ ಬರಿತಾ ಇದ್ದರು. ತಾಳೆ ಎಲೆಗಳು ಅಂತ ಬರ್ತಾವೆ, ಅದ್ರ ಮ್ಯಾಗ ಒಂದು ಅಳಿಸಲಾಗದಂಥ ಮಸಿಯನ್ನು ಬಳಕೆ ಮಾಡಿಕೊಂಡು ನವಿಲು ಗೆರೆಯಿಂದ ಹಾಕಿ ಬರೋದು ಏನು ಮಾಡ್ತಿದ್ರು ಅಂದರೆ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ, ಇವತ್ತರ ಮ್ಯಾಗ ಬರೋದು ಅವ್ರ ದಾರ ಹಾಕಿ ಪೋಣಿಸ್ತಿದ್ರು. ಒಂದೊಂದು ಸಣ್ಣ ಪಟ್ಟಿ ಮಾಡ್ತಿದ್ರು, ಅದ್ರ ಮ್ಯಾಗ ಎಲ್ಲ ಬರೆದಿದ್ರು. ನಮ್ಮ ವೇದ ಉಪನಿಷತ್ತುಗಳು ಮಹಾಕಾವ್ಯಗಳು ಎಲ್ಲ ಇರೋದು ಇಂಥ ತಾಳೆಗರಿಗಳ ಮೇಲೇ. ಹೀಗೆ ಇವು ಲಿಖಿತ ರೂಪದಲ್ಲಿ ಇದಾವೆ. ಮತ್ತು ಇದಕ್ಕಿಂತ ಹಿಂದಿನ ಇತಿಹಾಸ ನೋಡಿದೀವಪ್ಪ, ಇಲ್ಲೆಲ್ಲ ಬರವಣಿಗೆ ಗೊತ್ತಿತ್ತು, ಅವ್ರು ತಾಳೆಗರಿ ಮೇಲೆ ಬರೆದ್ರು. ಮತ್ತು ಅದಕ್ಕಿಂತ ಹಿಂದೆ ಹೋದ್ವಿ ಅಂತಂದರೆ ಅವಾಗೇನೂ ನಮಗೆ ಲಿಖಿತ ದಾಖಲೆಗಳಿಲ್ಲ. ಅವಾಗೇನು ಮಾಡ್ತಿರಂದರೆ ಅವರು ಬಳಕೆ ಮಾಡಿ ಬಿಟ್ಟು ಹೋಗಿರ್ತಕ್ಕಂಥ ವಸ್ತುಗಳು, ಅವ್ರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಟ್ಟಡಗಳು, ಅವ್ರ ಮನೆಗಳು, ರಸ್ತೆಗಳು, ಅವ್ರ ವ್ಯವಸಾಯಕ್ಕೆ ಬಳಕೆ ಮಾಡಿರ್ತಕ್ಕಂಥ ಪರಿಕರಗಳು, ಅವೆಲ್ಲವುಗಳನ್ನು ಬಳಕೆ ಮಾಡಿ ನಮಗೆ ಆಗಿನ ಕಾಲದ ಜನರ ಇತಿಹಾಸ ತಿಳಿಯಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಮುಂದೆ ಬರಬರ್ತಾ ಏನು ಮಾಡ್ತಂದರೆ ಲೇಖನ ಕಲೆ ಗೊತ್ತಾಯಿತು. ಹೀಗೆ ತಾಳೆಗರಿಗಳ ಮೇಲೆ ಬರೆದಿಡ್ತಾ ಇದ್ದರು, ಆಮೇಲೆ ಕಲ್ಲಿನ ಮೇಲೆ ಶಾಸನಗಳನ್ನು ಕೆತ್ತಾ ಇದ್ದರು. ಇವಕ್ಕೇನು ಕರಿತಾರೆ ಅಂದರೆ ಶಿಲಾಶಾಸನಗಳು ಅಂತ ಕರೀತಾರೆ. ಯಾವುದೋ ಒಬ್ಬ ರಾಜ ಏನಾದರೂ ಒಂದು ಮಹತ್ ಸಾಧನೆಯನ್ನು ಮಾಡಿದಪ್ಪ ಅಂದರೆ ಒಂದು ಇದೊಂದು ಕಲ್ಲಿನ ಮೇಲೆ ಶಾಸನವನ್ನು ಬರೆದು ಅಲ್ಲಿ ನಿಂದ್ರಿಸ್ತಾ ಇದ್ದರು. ನೀವೆಲ್ಲ ಎಲ್ಲರೇ ಪ್ರವಾಸಿ ಕೇಂದ್ರಗಳಿಗೆ ಅದು ಏನಾದರೂ ಹೋದ್ರಿ ಅಂತಂದರೆ ದೇವಾಲಯದ ಗೋಡೆಗಳ ಮೇಲೆ ಅಥವಾ ಬೃಹತ್ ಯಾವುದಾದ್ರೂ ಸ್ಮಾರಕದ ಮೇಲೆ ಒಂದು ಶಾಸನವನ್ನು ಕೆತ್ತಿಸಿರ್ತಾರೆ. ಅದರ ಮಹತ್ವವನ್ನು, ಆ ದೇವಾಲಯದ ಮಹತ್ವವನ್ನು, ರಾಜ ನೀಡಿರ್ತಕ್ಕಂಥ ಕೊಡುಗೆಯನ್ನು, ಆ ಶಾಸನದ ಬಗ್ಗೆ ಅಲ್ಲಿ ಅದರವಾಗಿನ ಕಾಲ, ಯಾವ ಇಶ್ವೆಯಲ್ಲಿ ಅದು ಕೆತ್ತಲ್ಪಡ್ತು, ಯಾರು ಕೆತ್ತಲ್ಪಟ್ಟರು, ಯಾರ ಬಗ್ಗೆ ಕೆತ್ತಲ್ಪಟ್ಟರು, ಆಗಿನ ಕಾಲದ ಲೇಖನ ಶೈಲಿ, ಆಗಿನ ಕಾಲದ ಅಕ್ಷರಗಳ ಪ್ರಕಾರ ಅದನ್ನು ಬರೆದಿರ್ತಾರೆ. ಈಗೆಲ್ಲ ಇತಿಹಾಸ ತಜ್ಞರು ಅವುಗಳೆಲ್ಲನ ಓದಿ ತಿಳ್ಕೊಂಡು ಆ ಶಾಸನ ಯಾವುದ್ರ ಬಗ್ಗೆ ಮಾಹಿತಿ ಹೇಳ್ತದೆ ಅನ್ನೋದನ್ನು ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಇತಿಹಾಸದಲ್ಲಿ ಬರೀತಾರೆ. ಮತ್ತು ಅವ್ರ ಕಾಲದ ನಾಣ್ಯಗಳು ಸಹ ಅವರು ಎಷ್ಟು ಕೊಡುಗೆ ನೀಡಿದ್ದಾರೆ, ಎಂಥ ನಾಣ್ಯಗಳನ್ನು ಅವ್ರು ಬಳಕೆ ಮಾಡಿದರು, ಅದರ ಕಾಲ ಎಷ್ಟು, ಅವನ ರಾಜನ ಹೆಸರು ಮತ್ತು ಅವ್ರ ರಾಜ ಲಾಂಛನ ಇವೆಲ್ಲವುಗಳನ್ನು ಅಲ್ಲಿ ನಾಣ್ಯಗಳ ಮೇಲೆ ಕೆತ್ತಿರ್ತಾರೆ. ಮತ್ತು ಆಗಿನ ಕಾಲದ ಬೃಹತ್ ಕಟ್ಟಡಗಳು ನೋಡಿರಿ, ಇವೆಲ್ಲ ಏನೂ ಅವಾಗೆಲ್ಲ ಟೆಕ್ನಾಲಜಿ, ಸಿಮೆಂಟ್ ಇಲ್ಲ, ಕಬ್ಬಿಣಿ ಇಲ್ಲ, ಏನೂ ಇಲ್ಲಾರೇ, ಅವರೆಲ್ಲ ಇಂಥ ಬೃಹತ್ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಸೊ ಹಾಗಾಗಿ ಆಗಿನ ಕಾಲದ ಜನ ಬಹಳಷ್ಟು ಬುದ್ಧಿವಂತರಿದ್ದರು, ಭಾಳಷ್ಟು ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದರು ಅನ್ನೋದು ನಮಗೆ ಇತಿಹಾಸದ ಮೂಲಕ ನಮಗೆ ಇವೆಲ್ಲ ಆಕರಗಳನ್ನು ನೋಡಿದರೆ ನಮಗೆ ತಿಳಿದು ಬರ್ತದೆ. ಸುಮ್ಮ ಸುಮ್ಮನೆ ನಾವು ಆಡ್ ದೊಡ್ಡದು ಕಡ್ದಿದ್ರು ಹಿಡಿದ್ರೆ ಅದು ಸರಿಯಾಗಿ ಅರ್ಥ ಆಗೋದಿಲ್ಲ. ಬಟ್ ಇವುಗಳೆಲ್ಲ ನೋಡಿದ್ವಿ ಅಂದರೆ, ಅವರ ಕೊಡುಗೆಗಳನ್ನು ನೋಡಿದ್ವಿ ಅಂತಂದರೆ ಹೌದಲ್ಲ, ಆಗಿನ ಕಾಲದ ಜನ ಹಿಂಗಿದ್ರು ಅನ್ನೋದು ನಮಗೆ ತಿಳಿದು ಬರ್ತದೆ. ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂಥ ಇಂಥ ಎಲ್ಲ ಮೂಲ ಸಾಮಗ್ರಿಗಳನ್ನು ಒಟ್ಟಾಗಿ ನಾವೇನು ಕರಿತೀವಿ ಅಂದರೆ ಆಧಾರಗಳು ಅಂತ ಕರಿತೀವಿ. ಅಂದರೆ ಇತಿಹಾಸ ಬರಿತಕ್ಕಂಥವರು ಆಗಿನ ಕಾಲದ ಶಾಸನಗಳು, ಆಗಿನ ಕಾಲದ ತಾಳೆಗರಿಗಳು, ಆಗಿನ ಕಾಲದ ನಾಣ್ಯಗಳು,
ಆಗಿನ ಕಾಲದ ಸ್ಮಾರಕಗಳು, ಅರಮನೆಗಳು, ದೇವಸ್ಥಾನಗಳು, ಅವರು ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳು, ಅವರ ಆಭರಣಗಳು, ಅವರ ಕೃಷಿ ಸಲಕರಣೆಗಳು, ಅವರ ಕಟ್ಟಡ ಮನೆಗಳನ್ನು ಯಾವ ಥರ ಕಟ್ತಾಯಿದ್ರು, ಇವೆಲ್ಲವುಗಳನ್ನು ನೋಡಿಸಿ ಇತಿಹಾಸವನ್ನು ಬರೀತಾರೆ. ಹೀಗೆ ಇತಿಹಾಸ ಬರೀಲಿಕ್ಕೆ ಬಳಕೆ ಆಗ್ತಕ್ಕಂಥ ಮೂಲ ಸಾಮಗ್ರಿಗಳಿಗೆ ನಾವೆಂತ ಕರಿತೀವಿ ಅಂದರೆ ಆಧಾರಗಳು. ಈಗ ನೀವೇನರೇ ಯಾರೇ ಹೇಳಿದಾಗ ಕೇಳ್ತಿರ್ತೀರಿ, ಏನು ಗ್ಯಾರಂಟಿಪ್ಪ ಅಂತ ಕೇಳ್ತಿರ್ತೀರಿ. ಹಂಗೆ ಇತಿಹಾಸ ಹಿಂಗೆ ಇತ್ತು ಅನ್ನಲಿಕ್ಕೆ ನೀ ಹಂಗೆ ಹೇಳಿದೆಪ್ಪ ಅಂತ ಕೇಳಿದಾಗ ಇವೆಲ್ಲವುಗಳನ್ನು ತೋರಿಸ್ಬೇಕಾಗ್ತದೆ. ಆದ್ದರಿಂದ ಇವುಗಳಿಗೆ ಆಧಾರಗಳು ಅಂತ ಕರಿತೀವಿ. ಹೀಗೆ ಇತಿಹಾಸದ ಆಧಾರಗಳನ್ನು ಮುಖ್ಯವಾಗಿ ಎರಡು ವಿಧಗಳಲ್ಲಿ ನಾವು ಅದನ್ನು ವಿಂಗಡಣೆ ಮಾಡ್ತೀವಿ. ನೋಡಿರಿ, ಇತಿಹಾಸದ ಆಧಾರಗಳಲ್ಲಿ ಎರಡು ವಿಧಗಳು, ಒಂದು ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಸಾಹಿತ್ಯಿಕ ಆಧಾರಗಳಂದರೆ ಏನು? ಬರವಣಿಗೆ ರೂಪದಲ್ಲಿ ಬರೆದಿಟ್ಟಿರ್ತಕ್ಕಂಥ ಆಧಾರಗಳಿಗೆ ಅಂತ ಕರಿತಾರಪ್ಪ ಅಂದರೆ ಸಾಹಿತ್ಯಿಕ ಆಧಾರಗಳು. ಸಾಹಿತ್ಯ ರಚನೆಯಾಗಿರ್ತದೆ. ಅದರಲ್ಲಿ ಮತ್ತೆ ಎರಡು ಆಧಾರ ಸಾಹಿತ್ಯಿಕ ಆಧಾರದೊಳಗೆ, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದರೆ ಬರವಣಿಗೆ ರೂಪದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ರು ಅಂತಂದ್ರೆ ಅಂಥ ಸಾಹಿತ್ಯಕ್ಕೆ ನಾವೇನು ಕರಿತೀವಿ? ಲಿಖಿತ ಸಾಹಿತ್ಯ ಅಂತದನ್ನು ಕರಿತೀವಿ. ಇನ್ನು ಎರಡನೇದಾಗಿ ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯ ಅಂದರೆ ಇದು ಬರವಣಿಗೆ ರೂಪದೊಳಗೆ ಇರೋದಿಲ್ಲ, ಇದು ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಏನಾಗ್ತಿರ್ತದೆ, ಅದು ಹಾಗೆ ಮುಂದುವರಿತಿರ್ತದೆ. ಇಂಥ ಸಾಹಿತ್ಯಕ್ಕೆ ನಾವು ಮೌಖಿಕ ಸಾಹಿತ್ಯ ಅಥವಾ ಜನಪದ ಸಾಹಿತ್ಯ ಅಂತ ಕರಿತೀವಿ. ಈಗೆಲ್ಲ ಹಳ್ಳ್ಯಾಗ ನಿಮ್ಮ ಮನೆಯಲ್ಲಿ ಅದು ನೋಡ್ತಿರ್ತೀರಿ, ಅಜ್ಜಿಗಳು ಹಾಡ್ತಿರ್ತಾರೆ, ಬಿಸು ಕಲ್ಲಿನ ಹಾಡುಗಳು, ಸುಬಾನದ ಹಾಡುಗಳು, ಸಿಂಧೂರು ಲಕ್ಷ್ಮಣನ ಬಗ್ಗೆ, ಕಿತ್ತೂರು ಚೆನ್ನಮ್ಮನ ಬಗ್ಗೆ, ಹೀಗೆ ಅನೇಕ ಸಾಹಿತ್ಯಿಕ ಆಧಾರಗಳನ್ನು ಅವ್ರ ಬಾಯಿಂದ ನಾವು ಕೇಳ್ತೀವಿ. ಅದರ ಐತಿಹ್ಯಗಳು, ಲಾವಣಿಗಳು, ನೋಡಿ ಲಾವಣಿಗಳಂದರೆ ಈ ಗೀಗಿ ಪದಗಳು ಅಂತ ಹಾಡ್ತಾರಲ್ಲ, ಅವು ಒಬ್ಬೊಬ್ಬರ ಸಾಧನೆಯನ್ನು ಹೇಳ್ತಾವೆ. ಸಿಂಧೂರು ಲಕ್ಷ್ಮಣನ ಬಗ್ಗೆ, ಕಿತ್ತೂರು ಚೆನ್ನಮ್ಮನ ಬಗ್ಗೆ, ಬೆಳವಡಿ ಮಲ್ಲಮ್ಮನ ಬಗ್ಗೆ, ಅಥವಾ ನಿಮ್ಮ ಸುತ್ತಮುತ್ತಲು ಆಗಿ ಹೋಗಿರ್ತಕ್ಕಂಥ ಯಾವುದಾದ್ರೂ, ಈಗ ಫಾರ್ ಎಕ್ಸಾಂಪಲ್ ದೇವರಿಪ್ಪರಿಗೆ ಮಲ್ಲಯ್ಯನ ಬಗ್ಗೆನೂ ಕೆಲವೊಂದಿಷ್ಟು ಲಾವಣಿ ಪದಗಳದಾವೆ. ಹಿಂಗೆ ಬಾರಿಸುವತ್ತ ಗೀಗಿ ಪದಗಳನ್ನು ಹಾಡ್ತಿರ್ತಾರೆ, ನೀವೆಲ್ಲರೂ ಜಾತ್ರೆಯಲ್ಲಿ ಅದು ನೋಡಿರ್ಬೋದು. ಇನ್ನು ಜಾನಪದ ಕತೆಗಳು, ಊರಾಗ ಅಜ್ಜಂದಿರು ನಿಮಗೆ ಕತೆ ಹೇಳ್ತಿರ್ತಾರೆ, ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಇದ್ದ, ಅವನಿಗೆ ಈ ಥರ ಇತ್ತು, ಇಂಥ ಕೆಲವೊಂದಿಷ್ಟು ಅವ ಇಂಥ ಸಾಧನೆಯನ್ನು ಮಾಡ್ದ, ಈಗ ಬುದ್ಧನ ಬಗ್ಗೆ, ಮಹಾವೀರನ ಬಗ್ಗೆ, ಸಾಮ್ರಾಟ ಅಶೋಕನ ಬಗ್ಗೆ, ಇಮ್ಮಡಿ ಪುಲಿಕೇಶಿಯ ಬಗ್ಗೆ, ಸಿಂಧೂರು ಲಕ್ಷ್ಮಣನ ಬಗ್ಗೆ, ಹೌದಾ, ಇಂಥವೆಲ್ಲ ಕತೆಗಳಿಗೆ ಹಳ್ಳಿ ಒಳಗೆ ಅಜ್ಜಿ ಅಂದರೆ ಇಂಥ ಕತೆಗಳನ್ನು ಹೇಳ್ತಾರೆ. ಈಗೆಲ್ಲ ಮೊಬೈಲ್ ಬಂದಾವೆ, ಈಗ ಅಜ್ಜಿ ಅಂದರೂ ಕತೆ ಹೇಳೋದು ಬಿಟ್ಟು ಅವರು ಮೊಬೈಲ್ ನೋಡುವಂಥ ಕಾಲ ಈಗ ಎದುರಾಗ್ಯದ. ಸೊ ಆದ್ದರಿಂದ ಇಂಥ ಇವತ್ತಿಗೂ ನಿಮ್ಮ ಊರಲ್ಲಿ ಅಜ್ಜಿಯಂದ್ರ ಜೊತೆ, ವಯಸ್ಸಾದ್ರ ಜೊತೆ ಕೂತು ಅವ್ರ ಕತೆಗಳನ್ನು ಕೇಳಿದ್ರಿ ಅಂತಂದರೆ ಅವ್ರು ಹೇಳ್ತಾರೆ ನಿಮಗೆ, ಅಂಥ ಕತೆಗಳನ್ನು ಕೇಳ್ಬೋದು, ಲಾವಣಿಗಳನ್ನು ಸಂಗ್ರಹಿಸ್ಬೋದು. ಈಗ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ನಿಮ್ಮ ಮನೆಯಲ್ಲಿ ಅಜ್ಜಿಯಂದ್ರ ಕಡೆಯಿಂದ ಯಾವ್ದಾರ ಇಂಥ ಹಾಡುಗಳಿದ್ರು ಬರ್ಕೊಂಬರ್ರಿ ಅಂತ ಹೇಳಿದಾಗ, ಆಮೇಲೆ ಡೊಳ್ಳಿನ ಪದಗಳು ಅವು ಲಾವಣಿಗಳೊಳಗೆ ಬರ್ತಾವೆ. ಡೊಳ್ಳಿನ ಪದಗಳಲ್ಲಿ ಒಂದೊಂದು ಇತಿಹಾಸವನ್ನು ಹೇಳ್ತಾರೆ. ಈಗ ನಮ್ಮ ಹಳೆ ವಿದ್ಯಾರ್ಥಿ ಒಬ್ಬ ಪೂಜಾರಿ ಈ ಸಿಂಧೂರು ಲಕ್ಷ್ಮಣನ ಬಗ್ಗೆ ಭಾಳ ಚೆನ್ನಾಗಿ ಒಂದು ಹಾಡವನ್ನು ಕಟ್ಟಿ ಅವನೇ ಹಾಡ್ತಾನೆ. ಸೊ ಇವೆಲ್ಲಕ್ಕೆ ಏನು ಕರಿತೀವಿ ಅಂದರೆ ಲಾವಣಿಗಳು, ಒಬ್ಬರ ಬಾಯಿಂದ ಒಬ್ಬರಿಗೆ, ಇದು ಯಾವುದು ಬರವಣಿಗೆ ರೂಪದಲ್ಲಿ ಇರೋದಿಲ್ಲ, ಇವನ ಬಾಯಿಂದ ಅವನಿಗೆ ಹೋಗ್ತಾ ಅವನ ಬಾಯಿಂದ ಮತ್ತೊಬ್ಬನಿಗೆ ಹೋಗ್ತಾ, ತಲೆ ತಲೆಮಾರುಗಳಿಂದ ಅದು ಮುಂದುವರಿತಿತ್ತಂದ್ರೆ ಅಂಥವ್ರು ಲಾವಣಿಗಳು, ಜಾನಪದ ಕಥೆಗಳು ಅಂತ ಕರಿತೀವಿ. ಇನ್ನು ಐತಿಹ್ಯಗಳು, ಐತಿಹ್ಯಗಳು ಅಂದರೆ ಒಂದು ಸ್ಥಳದ ಮಹಿಮೆಯನ್ನು ತಿಳಿಸ್ತಕ್ಕಂಥವುಗಳು. ಈ ಉದಾಹರಣೆಗೆ ನಾವು ದೇವರಿಪ್ಪರಿಗೆ ತೊಗೊಂಡಿವಪ್ಪ ಅಂತಂದರೆ, ದೇವರಿಪ್ಪರಿಗೆಯ ವಿಶೇಷತೆ ಏನಪ್ಪ, ಅಲ್ಲಿ ಮಲ್ಲಯ್ಯನ ದೇವಸ್ಥಾನ ಅದ, ಅದರ ಮಲ್ಲಯ್ಯನ ಹಿಂದಿನ ಕತೆ, ಅವೆಲ್ಲ ಇತಿಹಾಸ, ಹಿಂಗೆ ಅದ್ರದ್ದು ಕಥೆಯನ್ನು ನಿಮ್ಮ ಹಿರಿಯರು ಹೇಳ್ತಾರೆ, ನೀವು ಕೇಳಿ ನೋಡ್ಬೋದು. ಇವುಗಳಿಗೆ ಸ್ಥಳದ ವಿಶೇಷತೆಯನ್ನು ಹೇಳ್ತಕ್ಕಂಥವುಗಳಿಗೆ ನಾವೇನು ಕರಿತೀವಿ, ಐತಿಹ್ಯಗಳು ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಮುಳುಸಾವಳಿಗೆಲ್ಲಿ ನೋಡಿದ್ವಿ ಅಂತಂದರೆ, ಇಲ್ಲಿ ಪ್ರಸಿದ್ಧ ದೇವರು ಅಂತಂದರೆ ಹಳ್ಳ ಸಾಹೇಬರು. ಹಳ್ಳ ಸಾಹೇಬರು ಇಲ್ಲಿ ಬಂದು ಹೆಂಗೆ ನೆಲೆಸಿದರು, ಅವ್ರ ಪವಾಡಗಳೇನೇನು, ಹಿಂಗೆ ಅಲ್ಲಿ ಹೋಗಿ ಕೇಳಿದ್ರಿ ಅಂದರೆ ನಿಮ್ಮ ಹಿರಿಯರು ಯಾರಾದರೂ ಹೇಳ್ತಾರೆ. ಇಂಥವ್ಕೆ ನಾವೇನು ಕರಿತೀವಿ ಅಂದರೆ ಐತಿಹ್ಯಗಳು ಅಂತ ಕರಿತೀವಿ. ಇನ್ನು ಇನ್ನೊಂದು ಸಾಹಿತ್ಯ ಯಾವುದಪ್ಪ ಅಂದರೆ ದೇಸಿ ಲಿಖಿತ ಸಾಹಿತ್ಯದೊಳಗೆ ಎರಡು, ಒಂದು ದೇಸಿ ಸಾಹಿತ್ಯ, ಇನ್ನೊಂದು ಎತ್ತಾಗಿತ್ತೀನಿ ಓಕೆ, ಲಿಖಿತ ಸಾಹಿತ್ಯದೊಳಗೆ ಇನ್ನೊಂದು ವಿಧಗಳನ್ನು ನಾವು ನೋಡ್ಬೋದು. ಒಂದು ಲಿಖಿತ ಸಾಹಿತ್ಯ, ಇದು ದೇಸಿ ಸಾಹಿತ್ಯ ನೋಡಿದ್ವಿ. ಲಿಖಿತ ಸಾಹಿತ್ಯದೊಳಗೆ ಎರಡು ಭಾಗ ಅದಾವೆ, ಒಂದು ದೇಸಿ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ದೇಸಿ ಸಾಹಿತ್ಯ ಅಂದ್ರೇನು? ನಮ್ಮ ದೇಶದವರೇ ನಮ್ಮ ದೇಶದ ಇತಿಹಾಸವನ್ನು ತಿಳಿಸುವಂಥ ಕೃತಿಗಳನ್ನು ಬರೆದಿದ್ರು ಅಂದರೆ ಭಾರತೀಯರೇ ಬರೆದಿರ್ತಕ್ಕಂಥ ಸಾಹಿತ್ಯಕ್ಕೆ ನಾವೇನು ಕರಿತೀವಿ? ದೇಸಿ ಸಾಹಿತ್ಯ ಅಂತ ಕರಿತೀವಿ. ವಿದೇಶಿಯರು ಭಾರತಕ್ಕೆ ಭೇಟಿ ಕೊಟ್ಟು ಇಲ್ಲಿ ಅವರು ಕಂಡುಕೊಂಡಿರ್ತಕ್ಕಂಥ ಜನಜೀವನ, ಅಲ್ಲಿ ರಾಜನ ಬಗ್ಗೆ, ಅಲ್ಲಿ ಸಂಪ್ರದಾಯಗಳ ಬಗ್ಗೆ, ಅಲ್ಲಿ ಕಾನೂನುಗಳ ಬಗ್ಗೆ, ಅಲ್ಲಿ ಆಡಳಿತದ ಬಗ್ಗೆ, ಅವ್ರ ಕಲೆ ಸಂಸ್ಕೃತಿ, ಇಂಥವುಗಳನ್ನು
ಅನೇಕ ಇತಿಹಾಸಕಾರರು ಬೇರೆ ಬೇರೆ ದೇಶದಿಂದ ಭಾರತಕ್ಕೆ ಭೇಟಿ ಕೊಟ್ಟು ಇಲ್ಲಿ ತಾವು ಏನೇನು ನೋಡಿದ್ರು ಅನ್ನೋದನ್ನು ಒಂದು ಪ್ರವಾಸ ಕಥನದ ರೂಪದಲ್ಲಿ ಬರೆದಾರೆ. ಚೀನಾದ ಪ್ರವಾಸಿ ಹುಯನ್ಸ್ಟ್ಯಾಂಗ್ ಸಿ ಯು ಕೆ ಬರೆದಾನ, ಪಾಹಿಯಾನ ಗೋಕೋಕಿ ಅಂತ ಬರೆದಾನ, ಅಬ್ದುಲ್ ರಜಾಕ್ ಇಂಥವರೆಲ್ಲ ಅನೇಕ ಇತಿಹಾಸಕಾರರು ನಮ್ಮ ಒಂದು ಭಾರತಕ್ಕೆ ಭೇಟಿ ಕೊಟ್ಟು ಭಾರತದ ಬಗ್ಗೆ ತಮ್ಮದೇ ಆಗಿರತಕ್ಕಂಥ ಭಾಷೆಯಲ್ಲಿ ಬರೆದಾರೆ. ಹಿಂಗೆ ವಿದೇಶಿಯರು ಭಾರತದಲ್ಲಿ ಕಂಡುಕೊಂಡಿರ್ತಕ್ಕಂಥದ್ರ ಬಗ್ಗೆ ಬರೆದಿರತಕ್ಕಂಥ ಕೃತಿಗಳಿಗೆ ಏನು ಕರೀತಾರೆ? ವಿದೇಶಿ ಸಾಹಿತ್ಯ ಅಂತ ಕರೆದ್ರೆ ಭಾರತೀಯರೇ ಬರೆದಿರತಕ್ಕಂಥ ಕೃತಿಗಳಿಗೆ ಏನು ಕರೀತಾರೆ? ದೇಶಿ ಸಾಹಿತ್ಯ. ಅರ್ಥ ಆಯ್ತಲ್ಲ ಇದು ನಿಮಗೆ? ಲಿಖಿತ ರೂಪದಲ್ಲಿರ್ತಾವೆ ಇವೆಲ್ಲ ಗ್ರಂಥಗಳಿರ್ತಾವೆ. ಆವಾಗಿನ ಕಾಲದಲ್ಲಿ ಜನಜೀವನದ ಬಗ್ಗೆ, ರಾಜನ ಬಗ್ಗೆ, ಅವರ ಆಡಳಿತದ ಬಗ್ಗೆ ಮಾಹಿತಿಯನ್ನು ಈ ಪುಸ್ತಕ ಓದೋದ್ರಿಂದ ನಮಗೆ ತಿಳಿತದೆ. ಹಿಂಗೆ ಅವ್ರ ಕಾಲದಲ್ಲಿ ಬರೆದಿಟ್ಟಿರ್ತಕ್ಕಂಥ ಸಾಹಿತ್ಯಕ್ಕೆ ನಾವು ಭಾರತೀಯರೇ ಬರೆದಿದ್ರು ಅಂದರೆ ದೇಶಿ ಸಾಹಿತ್ಯ, ಭಾರತದ ಬಗ್ಗೆ ವಿದೇಶಿಯರು ಬರೆದಿದ್ರು ಅಂದರೆ ಅದಕ್ಕೆ ವಿದೇಶಿ ಸಾಹಿತ್ಯ ಅಂತೇಳಿ ಅದನ್ನು ಗುರುತಿಸ್ತೀವಿ. ಹೀಗೆ ಸಾಹಿತ್ಯದಲ್ಲಿ ಎರಡು ಆಧಾರಗಳು, ಒಂದು ಲಿಖಿತ ಆಧಾರ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಇನ್ನು ಇನ್ನೊಂದಾಗಿ ನೋಡೋದಾದರೆ ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳಂದರೆ ಏನು? ಹಿಂದಿನ ಕಾಲದ ಜನರು ಕಟ್ಟಿ ಹೋಗಿರ್ತಕ್ಕಂಥ ಸ್ಮಾರಕಗಳಾಗಿರ್ಬೋದು. ನೋಡಿರಿ, ಇಲ್ಲಿದೆ ನೋಡಿ ದೇವಸ್ಥಾನಗಳು, ಸಾಂಚಿ ಸ್ತೂಪ ಇದೆ, ನೋಡ್ರಿ ಸ್ಮಾರಕಗಳು, ಅವ್ರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಸ್ಮಾರಕಗಳಾಗಿರ್ಬೋದು. ಆಮೇಲೆ ನಾಣ್ಯಗಳು, ಶಾಸನಗಳು, ಇತರೆ ಅವಶೇಷಗಳು ಇವೆಲ್ಲವುಗಳನ್ನು ನಾವು ಒಟ್ಟಾಗಿ ಅಂತ ಕರಿತೀವಿ ಅಂದರೆ ಪುರಾತತ್ವ ಆಧಾರಗಳು. ಅಂದರೆ ಆಗಿನ ಕಾಲದ ಜನರ ಆಡಳಿತ ಅವಧಿಯಲ್ಲಿ, ರಾಜರ ಅವಧಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ಬೃಹತ್ ದೇವಾಲಯಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಇವೆಲ್ಲವುಗಳನ್ನು ಒಟ್ಟಾಗಿ ನಾವೇನು ಕರಿತೀವಿ ಅಂದರೆ ಪುರಾತತ್ವ ಆಧಾರಗಳು ಅಂತ ನಾವು ಇವುಗಳನ್ನು ಕರಿತೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರೆ ಅವಶೇಷಗಳು. ಅಂದ್ರೆ ನಮಗೆ ಸ್ಮಾರಕಗಳಿಂದ ಏನು ಅರ್ಥ ಆಗ್ತದಪ್ಪ ಅಂತಂದರೆ, ನೋಡ್ರಿ ಸ್ಮಾರಕಗಳಿಂದ ಏನಾಗ್ತಾ ಅರ್ಥ ಆಗ್ತದೆ ಅಂತಂದರೆ ಆಗಿನ ಕಾಲದ ಜನರ ಒಂದು ಶಿಲ್ಪಕಲಾ ಶೈಲಿ ಯಾವ ಥರ ಇತ್ತು, ಅವರು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಏನೇನು ವಸ್ತುಗಳನ್ನು ಬಳಕೆ ಮಾಡಿದರು. ನೋಡ್ರಿ ಇವತ್ತಿಗೂ ಗೋಲ್ ಗುಂಬಸದ ಇವೆಲ್ಲ ಸುಮಾರು ವರ್ಷಗಳಾದರೂ ಸಹ ಇನ್ನೂ ಗಟ್ಟಿಮುಟ್ಟಾಗದವು. ಮತ್ತು ಅಷ್ಟು ಗಟ್ಟಿಮುಟ್ಟಾಗಿರ್ತಕ್ಕಂಥ ಸ್ಮಾರಕಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಗಿನ ಕಾಲದ ಇಂಜಿನಿಯರ್ಗಳು ಎಷ್ಟು ಪ್ರಬುದ್ಧರಿದ್ದರು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಮತ್ತು ಅದು ಶಿಲ್ಪಕಲಾ ಶೈಲಿ, ಒಂದೊಂದು ಕಟ್ಟಡ ಒಂದೊಂದು ವಿಶೇಷತೆಯನ್ನು ಒಳಗೊಂಡಿರ್ತದೆ. ಹೀಗೆ ಅವ್ರ ಕಾಲದ ಒಂದು ಶಿಲ್ಪಕಲಾ ಕೊಡುಗೆಯನ್ನು ನಮಗೆ ಈ ಸ್ಮಾರಕಗಳು ತಿಳಿಸ್ತವೆ. ಇನ್ನು ಎರಡನೇದಾಗಿ ನಾಣ್ಯಗಳು. ನಾಣ್ಯಗಳಿಂದ ನಮಗೇನು ಗೊತ್ತಾಗ್ತದೆ, ಆವಾಗಿನ ಕಾಲದಲ್ಲಿ ಬಂಗಾರದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, ತಾಮ್ರದ ನಾಣ್ಯಗಳು, ಹಿತ್ತಾಳೆ ನಾಣ್ಯಗಳು, ಇಂಥವೆಲ್ಲ ನಾಣ್ಯಗಳಿದ್ದವು. ಈ ನಾಣ್ಯಗಳ ಮೇಲೆ ರಾಜನ ಹೆಸರು ಇರ್ತದೆ, ಯಾವ ಕಾಲದಲ್ಲಿ ಅದನ್ನು ನಾಣ್ಯ ಹೊರಡಿಸಿದ್ರು ಅನ್ನೋದು ಇಶ್ವಿ ಇರ್ತದೆ, ಮತ್ತು ರಾಜ ಲಾಂಛನ ಇರ್ತದೆ, ಮತ್ತು ಯಾವ ಉದ್ದೇಶಕ್ಕಾಗಿ ಅದು ಹೊರಡಿಸಿದ್ರು ಅನ್ನೋದು ಅದ್ರ ಮ್ಯಾಗೆ ಮೂಡಿರ್ತದೆ. ನೀವು ಕಾಯಿನ್ ಅದು ನೋಡ್ತಿರಲ್ಲ, ಈಗ ಕಾಯಿನ್ಗಳ ಮ್ಯಾಗೆಲ್ಲ ಬರೆದಿರ್ತಾರಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆದಿರ್ತಾರೆ, ಸತ್ಯಮೇವ ಜಯತಿ ಅಂತ ಬರೆದಿರ್ತಾರೆ, ನಮ್ಮದು ನಾಲ್ಕು ಮಕ್ಕಳ ಶಿವದ ಚಿಹ್ನೆಯನ್ನು ನಾಣ್ಯಗಳ ಮೇಲೆ ಹಾಕಿರ್ತಾರೆ. ಇವೆಲ್ಲ ನೋಡೋದ್ರಿಂದ ಇದು ಭಾರತದ್ದು, ಇಂಥ ಇಶ್ವೆಯಲ್ಲಿ ಇದು ನಾಣ್ಯವನ್ನು ಹೊರಡಿಸಿದ್ದಾರೆ ಅಂತ ಗೊತ್ತಾಗ್ತದೆ. ಹಂಗೆ ಆಗಿನ ಕಾಲದಲ್ಲಿ ರಾಜರು ಹೊರಡಿಸಿರ್ತಕ್ಕಂಥ ಹಳೆ ನಾಣ್ಯಗಳು ಆಗಿನ ಕಾಲದ ಇತಿಹಾಸವನ್ನು ತಿಳಿಸಲಿಕ್ಕೆ ಬೇಕಾಗಿರತಕ್ಕಂಥ ಪ್ರಮುಖ ಆಧಾರಗಳು ಅಂತ ಕರಿತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್, ಸಮುದ್ರಗುಪ್ತನ ನಾಣ್ಯದ ಮೇಲೆ ಸರಸ್ವತಿ ಚಿತ್ರ ಇತ್ತು. ಈ ಸರಸ್ವತಿ ಚಿತ್ರ ಇರೋದರಿಂದ ಅವ ಸಾಹಿತ್ಯ ಪ್ರಿಯನಾಗಿದ್ದ ಅನ್ನೋದು ನಮಗೆ ಗೊತ್ತಾಗ್ತದೆ. ಇನ್ನು ಮೂರನೇದಾಗಿ ಏನಪ್ಪ ಅಂದರೆ ಪುರಾತತ್ವ ಆಧಾರದೊಳಗೆ ಶಾಸನಗಳು. ಶಾಸನಗಳನ್ನು ಮೊದಲು ಹೊರಡಿಸಿದವ ಯಾರಪ್ಪ ಅಂದರೆ ಸಮ್ರಾಟ್ ಅಶೋಕ. ಅಂದರೆ ಕ್ರಿಸ್ತಪೂರ್ವದಿಂದಲೂ ನಮ್ಮಲ್ಲಿ ಶಾಸನಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ಶಾಸನಗಳನ್ನು ಯಾರು ಹೊರಡಿಸಿದರು, ಯಾಕೆ ಹೊರಡಿಸಿದರು, ಅದರ ಉದ್ದೇಶ ಏನು, ಯಾವ ಇಶ್ಯೂಯಲ್ಲಿ ಹೊರಡಿಸಿದರು, ಯಾವ ಅರಸು ಮನೆತನಕ್ಕೆ ಇದು ಸಂಬಂಧಪಟ್ಟಿದ್ದು, ಇವೆಲ್ಲವುಗಳನ್ನು ಶಿಲೆಗಳ ಮೇಲೆ ಕೆತ್ತಿ ಅದನ್ನು ಊರಿನ ಪ್ರಮುಖ ಸ್ಥಳಗಳಲ್ಲಿ ಅದನ್ನು ನಿಲ್ಲಿಸ್ತಾ ಇದ್ದರು. ದೇವಸ್ಥಾನದ ಮುಂದೆ ಎಲ್ಲಿ ಜನ ಜಾಸ್ತಿ ಇರ್ತಾರೆ ಅಂತಲ್ಲಿ ನಾವು ಹೆಂಗೆ ಈಗ ಬ್ಯಾನರ್ ಅದು ಕಟ್ತೀವಲ್ಲ, ಬ್ಯಾನರ್ ಕಟ್ಟಿದ ಮೂರು ದಿನ ಹರಿದು ಹೋಗ್ತದೆ. ಬಟ್ ಇದು ಅವರು ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕೆತ್ತಿಸಿರ್ತಕ್ಕಂಥ ಶಿಲಾಶಾಸನಗಳು ಸಾವಿರಾರು ವರ್ಷಗಳಾದರೂ ಇವತ್ತಿಗೂ ನಮಗೆ ಅವರ ಬಗ್ಗೆ ಆಧಾರವನ್ನು ಕೊಡ್ತಾವೆ. ನಾವು ಆ ರಾಜ ಹಿಂಗಿದ್ದ ಅಂತ ನಾ ಬಾಯಲ್ಲಿ ಹೇಳಿದ್ರೆ ನೀವು ನಂಬೋದಿಲ್ಲ, ಅದು ಹೆಂಗೆ ಹೇಳ್ತೀರಿ, ನೀವೇನು ಇದ್ರೇನ್ರಿ ಅವಾಗ ಅಂತ ಕೇಳ್ತೀರಿ. ಬಟ್ ಇನ್ನು ಶಾಸನ ಹೇಳೋದ್ರಿಂದ ನೀವು ನಂಬಬೇಕಾಗ್ತದೆ. ಇವು ನಮಗೆ ಖಚಿತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು, ಇತಿಹಾಸದ ಮಾಹಿತಿಯನ್ನು ನಮಗೆ ಒದಗಿಸ್ತವೆ. ಈಗ ನಾಣ್ಯಗಳಾಗಿರ್ಬೋದು,
ಆಮೇಲೆ ಇತರೆ ಅವಶೇಷಗಳು ಅವರ ಅರಮನೆಗಳಾಗಿರ್ಬೋದು. ಈಗ ನಾವು ಹಂಪಿಗೆ ಭೇಟಿ ಕೊಡ್ತೀವಿ, ಅಲ್ಲಿ ಹಂಪಿಯಲ್ಲಿರ್ತಕ್ಕಂಥ ಸ್ಮಾರಕಗಳನ್ನು ನೋಡ್ತೀವಿ, ಅಲ್ಲಿರ್ತಕ್ಕಂಥ ಕಲ್ಲಿನ ರಥ, ಅವರ ರಾಜಬೀದಿ, ಅಲ್ಲಿ ವಾಣಿಜ್ಯ ಒಂದು ಬೀದಿ, ಇವೆಲ್ಲ ನೋಡೋದ್ರಿಂದ ಅವರೆಲ್ಲ ವಿದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು. ಕೃಷ್ಣದೇವರಾಯನ ಕಾಲದೊಳಗೆ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಉತ್ತುಂಗಕ್ಕೇರಿತ್ತು. ಅಂಥ ದೊಡ್ಡ ವಿಶಾಲ ಸಾಮ್ರಾಜ್ಯವನ್ನು ನಾವು ಕೃಷ್ಣದೇವರಾಯನ ಕಾಲದಲ್ಲಿ ಕಾಣ್ತೀವಿ ಅನ್ನೋದು ನಮಗಲ್ಲಿರ್ತಕ್ಕಂಥ ಸ್ಮಾರಕಗಳ ಕೊಡುಗೆ ಅಂತ ಗೊತ್ತಾಗ್ತದೆ. ಈ ನೀವು ಬಿಜಾಪುರಕ್ಕೆ ಭೇಟಿ ಕೊಡ್ತೀರಿ, ಗೋಲಗುಮ್ಮಟ್ ಅಂತೇಳಿ ಆ ರೈಲ್ವೆ ಬ್ರಿಡ್ಜ್ ಏರಿದ್ರೆ ಅಂದರೆ ಅಲ್ಲೆಲ್ಲ ಕೋಟೆಗೋಡೆಗಳು ಕಾಣ್ತಾವೆ. ಎಷ್ಟು ದೊಡ್ಡ ಕೋಟೆಗೋಡೆಯನ್ನು ಅವ್ರು ನಿರ್ಮಾಣ ಮಾಡಿದ್ರು, ಎಲ್ಲ ಒಂದು 7 ಕಡೆ ಅದಕ್ಕೆ ಬಾಗಿಲುಗಳಿದ್ದು, ರಾತ್ರಿ ಆಯ್ತು ಬಾಗಿಲ ಮುಚ್ಚಿಬಿಡ್ತಿದ್ರು, ಯಾರೋ ಊರಾಗೆ ಬರ್ತಿದ್ದಿಲ್ಲ, ಕಳ್ಳಕಾಕರ ಭಯ ಇರಲಿಲ್ಲ, ವೈರಿಗಳು ದಾಳಿ ಮಾಡುವಂಥದ್ದಿರಲಿಲ್ಲ. ನೀವೆಲ್ಲ ಇನ್ನೊಂದು ಗಮನಿಸಿರ್ಬೋದು, ಕೋಟೆಗೋಡೆ ಪಕ್ಕದಲ್ಲಿ ಹಿಂಗೆ ಹಡ್ಡ್ಯಾರು ತಗ್ಗದು ನೋಡ್ರಿ, ಅಲ್ಲೆಲ್ಲ ನೀರು ಬಿಡ್ತಿದ್ರು. ನೀವು ಇನ್ನೇನು ಬಿಜಾಪುರಕ್ಕೆ ಹೋದ್ರೆ ಆ ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ಹತ್ತದಲ್ಲ, ಅಲ್ಲಿ ಎಡಕ ಬಲಕ ಕೋಟೆಗೋಡೆ ಬಿದ್ದ ಅವಶೇಷ ಅದ. ಆ ತಗ್ಗ ನೋಡಿದ್ರಿ ಅಂದ್ರೆ ಅಲ್ಲಿ ನೀರು ತುಂಬಿ ವಿಷಕಾರಿಯಾಗಿರ್ತಕ್ಕಂಥ ಹಾವುಗಳನ್ನು ಆಮೇಲೆ ಮೊಸಳೆಗಳನ್ನು ಇಂಥವೆಲ್ಲವುಗಳನ್ನು ಅಲ್ಲಿ ಬಿಡ್ತಿದ್ರು. ಅಂದರೆ ವೈರಿಗಳು ಆ ಕೋಟೆಗೋಡೆಯನ್ನು ಏರಿ ಒಳಗೆ ಬರಬಾರ್ದು ಅಂಥೇಳಿ ಜಲ ಒಂದು ದಿಗ್ಬಂಧನವನ್ನು ಹಾಕ್ತಾಯಿದ್ರು. ಇವೆಲ್ಲ ಅವ್ರು ನೋಡಿದ್ವಿ ಅಂದರೆ ಅವ್ರು ಎಷ್ಟು ರಕ್ಷಣೆ ಬಗ್ಗೆ ಎಷ್ಟು ಮಹತ್ವ ಕೊಟ್ಟಿದ್ರಪ್ಪ ಅನ್ನೋದು ನಮಗೆ ಗೊತ್ತಾಗ್ತದೆ. ಇನ್ನು ಅವ್ರ ಕಾಲದ ಸ್ಮಾರಕಗಳನ್ನು ನೋಡಿದ್ವಿ ಅಂದರೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ, ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಗೋಲಗುಮ್ಮಟ, ಇಬ್ರಾಹಿಂ ರೋಜಾ, ಬಾರಾಕಮಾನ್, ಇಂಥವು ಇನ್ನೂ ಭಾಳ ಅದಾವೆ, ಬಾವಿಗಳದಾವೆ ಅನೇಕ ಊರಲ್ಲೆಲ್ಲ ಪ್ರಮುಖ ಕಡೆಗಳ ನಗರ ತುಂಬೆಲ್ಲ ಬಾವಿಗಳನ್ನು ಅವರು ನಿರ್ಮಾಣ ಮಾಡಿ ಅದ್ರ ಸುತ್ತೆಲ್ಲ ಕಟ್ಟಡವನ್ನು ಕಟ್ಟ್ಯಾರ. ಅಂದರೆ ಜನರಿಗೆ ಕುಡಿಯುವ ನೀರಿನ ಬಗ್ಗೆ ಎಷ್ಟು ಕಾಳಜಿ ಹೊಂದಿದ್ರು ಅಂತ ಗೊತ್ತಾಗ್ತದೆ. ಅಂದರೆ ಇವೆಲ್ಲ ನಮಗೆ ಇತರೆ ಅವಶೇಷಗಳು, ಅವ್ರು ಕಟ್ಟಿರ್ತಕ್ಕಂಥ ಕೆರೆಗಳಾಗಿರ್ಬೋದು. ಬಿಜಾಪುರದಲ್ಲಿ ಒಂದು ಬೇಗಂ ತಲಾಬ್ ಅಂತದ, ಅಲ್ಲಿದಿಂದ ಪೈಪ್ಲೈನ್ ಮಾಡಿ ಬಿಜಾಪುರ ಸಿಟಿಗೆ ನೀರು ಸಪ್ಲೈ ಮಾಡ್ತಿದ್ರು ಅವರು ಆದಿಲ್ ಶಾಹಿ ಕಾಲದೊಳಗೆ. ಅಂದರೆ ಇದು ನಮಗೇನು ಗೊತ್ತಾಗ್ತದಪ್ಪ ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಹಿಂದಿನ ಕಾಲದ ರಾಜರು ಕೊಟ್ಟಿದ್ರು ಅನ್ನೋದು ನಮಗೆ ಇತಿಹಾಸದ ಮೂಲಕ ತಿಳಿತದೆ. ನೀವಿಲ್ಲೇ ಚಟ್ರಕ್ಕಿಗೆ ಹೋಗ್ತೀರಿ, ಚಟ್ರಕ್ಕಿಗೆ ಅಲ್ಲಿ ಒಂದು ದೇವಾಲಯ ದೇಗುಲ ಅಂತ ಐತಿ, ನಾನು ಅದನ್ನೆಲ್ಲ ಹೋಗಿ ನೋಡಿ ಬಂದೆ, ಅದನ್ನು ಸ್ಟಡಿ ಮಾಡಿ ಬಂದೆ. ಎಂಥ ಕೆತ್ತನೆ ಅದು, ಬೇಲೂರಿನ ಒಂದು ಕೆತ್ತನೆಗಳ ಚನ್ನಕೇಶವ ದೇವಾಲಯದ ಏನು ಕೆತ್ತನೆ ಅದ, ಅದೇ ಥರದ ಕೆತ್ತನೆಯನ್ನು ಅದೇ ಥರದ ಕಲ್ಲುಗಳನ್ನು ಬಳಕೆ ಮಾಡಿ ಇಲ್ಲಿ ನಮ್ಮ ಚಟ್ರಕ್ಕಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಭಾಳಷ್ಟು ಸುತ್ತಮುತ್ತಲಿನ ಹಳ್ಳಿ ಮಂದಿಗೆ ಅದು ಗೊತ್ತಿಲ್ಲ. ಎಂಥ ಕೆತ್ತನೆ, ಅದ್ಭುತವಾಗಿರತಕ್ಕಂಥ ಕೆತ್ತನೆಯನ್ನು ನಾವಲ್ಲಿ ಕಾಣಬಹುದು. ಇದರಿಂದ ಆಗಿನ ಕಾಲದ ರಾಜರ ಕಲೆ, ಸಾಹಿತ್ಯ, ಸಾಮಾಜಿಕ ಕಾರ್ಯಗಳಿಗೆ ಎಷ್ಟು ಮಹತ್ವ ಕೊಡ್ತಿದ್ರು ಅನ್ನೋದು ನಮಗೆ ಇತಿಹಾಸದ ಮೂಲಕ ತಿಳಿದು ಬರ್ತದೆ. ಈಗ ಲಿಖಿತ ಸಾಹಿತ್ಯ, ಲಿಖಿತ ಸಾಹಿತ್ಯ ಅಂದರೆ ಏನು? ಈಗಾಗಲೇ ನಾನು ಹೇಳಿದ್ದೆ, ಲಿಖಿತ ರೂಪದಲ್ಲಿ ಆಗಿನ ಕಾಲದ ಇತಿಹಾಸವನ್ನು ತಿಳಿಸುವಂತಹ ಕೃತಿಗಳಿಗೆ ನಾವೇನು ಕರಿತೀವಪ್ಪ ಅಂದರೆ ಲಿಖಿತ ಸಾಹಿತ್ಯ. ಅದು ಯಾವಾಗಲೂ ಸತ್ಯನೇ ಇರ್ತದೆ, ಆಗಿನ ಕಾಲದಲ್ಲಿ ಇರ್ತಕ್ಕಂಥವರೇ ಅದು ಬರೆದಿರ್ತಾರೆ. ಇದು ನಮಗೆ ಖಚಿತ ದಾಖಲೆಯನ್ನು ಇತಿಹಾಸದ ಬಗ್ಗೆ ಒದಗಿಸ್ತದೆ. ನೋಡಿ ಗೀತಾ ಸಪ್ತಸತಿ, ನೋಡಿ ಹಾಲರಾಜ ಬರೆದಿರ್ತಕ್ಕಂಥ ಗೀತಾ ಸಪ್ತಸತಿ, ಕೌಟಿಲ್ಯನು ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ, ಕಾಳಿದಾಸ್ ನೋಡ್ರಿ ರಾಜತರಂಗಿಣಿ, ಕಲ್ಲಣ ಬರೆದಿರ್ತಕ್ಕಂಥ ಕಾಶ್ಮೀರದ ಇತಿಹಾಸವನ್ನು ತಿಳಿಸ್ತದೆ ರಾಜತರಂಗಿಣಿ ಕೃತಿ, ಫಿರೋಜ್ ಶಾನ್ ಬಗ್ಗೆ ತಿಳಿಸ್ತಕ್ಕಂಥ ಕೃತಿ ಫಿರೋಜ್ ಶಾಹಿ, ನೋಡ್ರಿ ಗೀತಾ ಸಪ್ತಸತಿ, ಇಂಥವು ಅನೇಕ ವಿಶಾಖದತ್ತನ ಮುದ್ರಾ ರಾಕ್ಷಸ, ಹೌದಾ, ಕಲ್ಲಣ ರಾಜತರಂಗಿಣಿ, ಇಂಥವು ಇನ್ನೂ ಅನೇಕ ಸಾಹಿತ್ಯ ಕೃತಿಗಳು ನಮ್ಮಲ್ಲಿ ಕಾಣ್ತಾವೆ. ಅಂದ್ರೆ ಈ ಲಿಖಿತ ಸಾಹಿತ್ಯಗಳು ಆಗಿನ ಕಾಲದ ಇತಿಹಾಸವನ್ನು, ಆಗಿನ ಕಾಲದ ಆಡಳಿತವನ್ನು, ಆಗಿನ ಕಾಲದ ರೂಲ್ಸ್ ರೆಗ್ಯುಲೇಷನ್ಗಳನ್ನು ತಿಳಿಸ್ತಕ್ಕಂಥ ಪ್ರಮುಖ ಕೃತಿಗಳು ಅಂತ ನಾವು ಇದನ್ನು ನಂಬಬಹುದು. ನೋಡ್ರಿ ಸಾಹಿತ್ಯ ಕೃತಿಯೊಂದು ಅದು ರಚನೆಯಾದ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಅನೇಕ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಕಟ್ಟಿಕೊಡುತ್ತವೆ. ನೋಡ್ರಿ ನಮಗೆ ಈ ಕೃತಿಗಳು ಓದೋದ್ರಿಂದ ಆಗಿನ ಕಾಲದವರೇ ಇದ್ದವರೇ ಬರೆದಿರ್ತಾರೆ ಇದನ್ನು. ಅಂದರೆ ಆಗಿನ ಕಾಲದ ಜನಜೀವನ ಹೇಗಿತ್ತು ಅನ್ನೋದು ಅವ್ರು ಕಣ್ಣಾರೆ ನೋಡಿರ್ತಾರೆ, ಅದನ್ನೇ ಈ ಕೃತಿಯಲ್ಲಿ ಬರೆದಿರ್ತಾರೆ. ಅಂದರೆ ಇದು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಆಗಿನ ಕಾಲದ ಇತಿಹಾಸವನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಭಾರತೀಯರೆಂದರೆ ದೇಶೀಯ ಭಾಷೆಗಳ ರಚನೆಯಾಗಿರುವ ಸಾಹಿತ್ಯವನ್ನು. ನೋಡ್ರಿ ಈಗಾಗಲೇ ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡೀನಿ, ದೇಶೀಯ ಸಾಹಿತ್ಯ ಅಂದರೆ ಏನು? ಭಾರತೀಯರಿಂದಲೇ ಭಾರತೀಯ ಭಾಷೆಗಳಲ್ಲಿ ರಚನೆ ಆಗಿರತಕ್ಕಂಥ ಕೃತಿಗಳಿಗೆ ನಾವೇನು ಕರಿತೀವಿ ಅಂದರೆ ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಅದು ಸಂಸ್ಕೃತದಲ್ಲಿ ಆಗಿರ್ಬೋದು, ಪ್ರಾಕೃತದಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ತೆಲುಗುದಲ್ಲಿ ಆಗಿರ್ಬೋದು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಯಾವುದೇ ಭಾಷೆಯಲ್ಲಿ ಆಯಾ ಪ್ರದೇಶದಲ್ಲಿ ಇರತಕ್ಕಂಥ ಆಡಳಿತ ವ್ಯವಸ್ಥೆ, ಆಗಿನ ಕಾಲದ ಜನಜೀವನ, ಆಗಿನ ಕಾಲದ ರಾಜರು ಅವ್ರು ಮಾಡಿರ್ತಕ್ಕಂಥ ಯುದ್ಧಗಳು,
ಇವೆಲ್ಲವನ್ನು ಪರಿಪೂರ್ಣವಾಗಿ ವಿವರಿಸುವಂಥ ಭಾರತೀಯ ಇತಿಹಾಸಕಾರರೇ ಅಂದರೆ ಭಾರತೀಯ ಲೇಖಕರೇ ಬರೆದಿರತಕ್ಕಂಥ ಸಾಹಿತಿಗಳೇ ಬರೆದಿರತಕ್ಕಂಥ ಆಗಿನ ಕಾಲ ಸಾಹಿತಿಗಳು ಬರೆದಿರತಕ್ಕಂಥ ಕೃತಿಗಳನ್ನು ನಾವಿಲ್ಲಿ ಕಾಣಬಹುದು. ಇಂಥವುಗಳಿಗೆ ನಾವು ದೇಶೀಯ ಸಾಹಿತ್ಯಗಳು ಅಂತ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ನೋಡಿ ಕಲ್ಲಣ ಕೌಟಿಲ್ಯನ ಬರೆದಿರತಕ್ಕಂಥ ಅರ್ಥಶಾಸ್ತ್ರ, ಹಾಲರಾಜನ ಬರೆದಿರತಕ್ಕಂಥ ಗಾಥಾ ಸಪ್ತಸತಿ, ಕಲ್ಲಣ ರಾಜತರಂಗಿಣಿಯನ್ನು ಬರೆದನ. ಹಾಲರಾಜ ಅಂದರೆ ಗಂಗರ ಪ್ರಸಿದ್ಧವಾಗಿರತಕ್ಕಂಥ ರಾಜ ಹಾಲರಾಜ, ಆತ ಗಾಥಾ ಸಪ್ತಸತಿ ಬರೆದ. ವಿಶಾಖದತ್ತ ಅಂತಕ್ಕಂಥ ಮುದ್ರಾರಾಕ್ಷತ ಅನ್ನೋ ಕೃತಿಯನ್ನು ಬರೆದು ಆಗಿನ ಕಾಲದ ಒಂದು ಆಡಳಿತ ವ್ಯವಸ್ಥೆಯನ್ನು ತಿಳಿಸ್ತಾನೆ. ಕಲ್ಲಣ ರಾಜತರಂಗಿಣಿ ಕಾಶ್ಮೀರದ ಬಗ್ಗೆ ಇತಿಹಾಸವನ್ನು ತಿಳಿಸ್ತದೆ. ವರ್ಧನ ವಂಶದ ಪ್ರಸಿದ್ಧ ವರ್ಷ ಹರ್ಷವರ್ಧನ ಬಗ್ಗೆ, ಆತನ ಆಸ್ಥಾನ ಕವಿಯಾಗಿರತಕ್ಕಂಥ ಬಾಣಭಟ್ಟ ತನ್ನ ಕೃತಿಯನ್ನು ಬರೆದಾನೆ. ಬರೌನಿ ಅಂತಕ್ಕಂಥ ತಾರಿಕಿ ಫಿರೋಜ್ ಶಾ ತುಗಲಕ್ನ ಬಗ್ಗೆ ಒಬ್ಬ ಮುಸ್ಲಿಂ ಲೇಖಕ ಪರ್ಷಿಯನ್ ಭಾಷೆಯಲ್ಲಿ ತಾರಿಕಿ ಫಿರೋಜ್ ಶಾಹಿ ಅನ್ನೋ ಗ್ರಂಥವನ್ನು ಬರೆದ. ಚಾಂದ್ ಭರ್ದಾಯಿ ಅಂತಕ್ಕಂಥ ರಜಪೂತರ ಪ್ರಸಿದ್ಧ ಅರಸ ಪೃಥ್ವಿರಾಜ್ ಚೌಹಾಣನ ಎಷ್ಟು ಶೂರನಾಗಿದ್ದ, ಧೀರನಾಗಿದ್ದ, ಯಾವ ಥರ ಹೋರಾಟ ಮಾಡ್ದ, ಯಾವ ಥರ ರಾಜ್ಯವಾಳದ ಅನ್ನೋದನ್ನು ತಿಳಿಸ್ತಕ್ಕಂಥ ಕೃತಿಯನ್ನು ಆತನ ಆಸ್ಥಾನ ಕವಿಯಾಗಿರ್ತಕ್ಕಂಥ ಚಾಂದ್ ಭರ್ದಾಯಿ ಬರೆದಾನೆ. ಪಂಪ ವಿಕ್ರಮಾರ್ಜುನ ವಿಜಯ ನೋಡ್ರಿ, ವಿಕ್ರಮಾರ್ಜುನ ವಿಜಯದ ಬಗ್ಗೆ ವಿಜಯ ಅಂತಕ್ಕಂಥ ಕೃತಿಯನ್ನು ಪಂಪ ತನ್ನ ಸಮಕಾಲೀನ ಅರಸನ ಬಗ್ಗೆ ಈತ ಅಲ್ಲಿ ಬರೀತಾನೆ ನೋಡ್ರಿ. ಇಂಥ ಅನೇಕ ಸಾಹಿತ್ಯ ಕೃತಿಗಳು, ಸಂಗಮ ಸಾಹಿತ್ಯ ತಮಿಳುನಾಡಿನಲ್ಲಿ ಬರ್ತದೆ, ಇಂಥ ಅನೇಕ ಸಾಹಿತ್ಯ ಕೃತಿಗಳನ್ನು ನಾವಿಲ್ಲಿ ಕಾಣ್ಬೋದು. ಇನ್ನು ವಿದೇಶಿ ಸಾಹಿತ್ಯ ಅಂದರೆ ಏನು? ವಿದೇಶಿಯರು ಭಾರತಕ್ಕೆ ಬಂದಿರ್ತಾರಲ್ಲ, ವ್ಯಾಪಾರಕ್ಕಾಗಿರ್ಬೋದು ಅಥವಾ ಭಾರತಕ್ಕೆ ದಾಳಿ ಮಾಡಿದ್ದಾಗಿರ್ಬೋದು ಅಥವಾ ರಾಜನ ಆಸ್ಥಾನಕ್ಕೆ ರಾಯಭಾರಿಗಳಾಗಿ ಭೇಟಿ ಕೊಟ್ಟವರಾಗಿರ್ಬೋದು ಅಥವಾ ಭಾರತ ಧರ್ಮಗಳನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ, ಉದಾಹರಣೆಗೆ ಪಾಯ್ಯಾನ ಚೀನಾದಿಂದ ಭಾರತದ ಬೌದ್ಧ ಧರ್ಮವನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ಬಂದ. ಸೊ ಹೀಗೆ ಅನೇಕ ಉದ್ದೇಶಗಳಿಂದ ಭಾರತಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ವಿದೇಶಿಯರು, ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಅನೇಕ ಧರ್ಮ ಪ್ರಚಾರಕರು ಇಲ್ಲಿ ತಾವು ಭಾರತದಲ್ಲಿ ಏನೇನು ಕಂಡುಕೊಂಡಾರ, ಏನೇನು ನೋಡ್ಯಾರ, ಅಲ್ಲಿ ರಾಜರು ಹೆಂಗಿದ್ರು, ಜನ ಹೆಂಗಿದ್ರು, ಅವ್ರ ಕೃಷಿ ಹೆಂಗಿತ್ತು, ಅವ್ರ ರೂಲ್ಸ್ ಇರಲಿ, ಸಮಾಜದಲ್ಲಿ ಪದ್ಧತಿಗಳು ಹೆಂಗಿದ್ದು, ಅವರ ಹಬ್ಬ ಹರಿದಿನಗಳನ್ನ ಹೆಂಗೆ ಆಚರಣೆ ಮಾಡ್ತಿದ್ರು, ಇವೆಲ್ಲವುಗಳನ್ನು ತಮ್ಮ ಒಂದು ಪ್ರವಾಸ ಕಥನದಲ್ಲಿ ಬರೆದಾರೆ. ಹಿಂಗೆ ಬರೆದಿರ್ತಕ್ಕಂಥ ಕೃತಿಗಳಿಗೆ ನಾವೇನು ಕರಿತೀವಿ ಅಂತಂದರೆ ವಿದೇಶಿ ಸಾಹಿತ್ಯ. ಅಂದರೆ ವಿದೇಶಿಯರು ಭಾರತಕ್ಕೆ ಭೇಟಿ ಕೊಟ್ಟು ಇಲ್ಲಿ ತಾವು ಕಂಡುಕೊಂಡಿರ್ತಕ್ಕಂಥವುಗಳನ್ನು ಕೃತಿಗಳ ರೂಪದಲ್ಲಿ ಬರೆದಿರೋದರಿಂದ ಇವುಗಳಿಗೆ ಏನು ಕರಿತೀವಪ್ಪ ಅಂದ್ರೆ ನಾವು ವಿದೇಶಿ ಸಾಹಿತ್ಯ. ನೋಡ್ರಿಮ್ಮ ವೈನಸ್ತಂಗ್ ಚೀನಾದಿಂದ ಭಾರತಕ್ಕೆ ಬೌದ್ಧ ಧರ್ಮವನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ಬಂದಿದ್ದ. ಇಂಥ ಅನೇಕ ವಿದೇಶಿಯರು ಭಾರತಕ್ಕೆ ಭೇಟಿ ಕೊಟ್ಟು ತಮ್ಮ ಕೃತಿಗಳನ್ನು ಇಲ್ಲಿ ತಾವು ನೋಡಿರ್ತಕ್ಕಂಥ ಅನುಭವಗಳನ್ನು ಇಲ್ಲಿ ಬರೆದಾರ ಅವರು. ಇವುಗಳಿಗೆ ನಾವೇನು ಕರಿತೀವಿ ಅಂದರೆ ವಿದೇಶಿ ಸಾಹಿತ್ಯ ಅಂತೇಳಿ ನಾವು ಇವುಗಳನ್ನು ಕರಿತೀವಿ. ಅದರಲ್ಲಿ ಪ್ರಮುಖವಾಗಿರತಕ್ಕಂಥವು ಮೆಗಾಸ್ತನೀಸನು ಬರೆದಿರತಕ್ಕಂಥ ಇಂಡಿಕಾ, ಪಾಯಿಯಾನ ಬರೆದಿರತಕ್ಕಂಥ ಗೋಕೋಕಿ, ವೈನಸ್ತ್ಯಾಂಗನು ಬರೆದಿರತಕ್ಕಂಥ ಸಿಯುಕಿ, ಟಾಲಮಿ ಬರೆದಿರತಕ್ಕಂಥ ಜಿಯಾಗ್ರಫಿ, ಪರಿಸ್ತಾ ಬರೆದಿರತಕ್ಕಂಥ ತಾರಿಕೆಯ ಪರಿಸ್ತಾ, ಬಾಬರ್ ಬರೆದಿರತಕ್ಕಂಥ ತುಜುಕಿ ಬಾಬರಿ, ಸರಿನಾ? ಹೀಗೆ ಇವೆಲ್ಲ ಸಾಹಿತ್ಯ ಆಧಾರಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇಂಥ ಸಾಹಿತ್ಯಕ್ಕೆ ನಾವೇನು ಕರಿತೀವಿ ಅಂದರೆ ವಿದೇಶಿ ಸಾಹಿತ್ಯ ಅಂತೇಳಿ ಇವುಗಳನ್ನು ಕರಿತೀವಿ. ಆ ದೇಶೀಯ ಸಾಹಿತ್ಯದಲ್ಲಿ ಕೆಲವೊಂದಿಷ್ಟು ಅತಿಶಯೋಕ್ತಿ, ಉತ್ಪ್ರೇಕ್ಷೆ, ಸ್ವಾಮಿನಿಷ್ಠೆ, ಅಂದರೆ ಯಾರು ಭಾರತೀಯ ಸಾಹಿತ್ಯವನ್ನು ನಾವು ನೋಡ್ತೀವಲ್ಲ ಆಗಿನ ಕಾಲದಲ್ಲಿ ಬರೆದವರು ಹೆಚ್ಚಾಗಿ ಆ ರಾಜ್ಯನ ಬಗ್ಗೆ ಹೊಗಳೇನೆ ಬರೆದಿರ್ತಾರೆ. ಆ ರಾಜ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಬರೆಯಲ್ಲ, ಯಾಕೆ ತಪ್ಪು ಬರೆದ ರಾಜ ಶಿಕ್ಷೆ ಕೊಡ್ತಾನೆ ಅಂತ ಕೆಲವೊಂದಿಷ್ಟು ಕವಿಗಳು, ಆಸ್ಥಾನ ಕವಿಗಳು ರಾಜನ ಹೊಗಳಿ ಬರೆದಿದ್ದರೆ ವಿದೇಶಿ ಸಾಹಿತ್ಯಕ್ಕೆ ಬರೆದಿರ್ತಕ್ಕಂಥವುಗಳೆಲ್ಲವೂ ಕರೆಕ್ಟೇ ಅಂತ ನಾವು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಅವರು ತಮಗೆ ಸರಿ ಅನಿಸಿದ್ದನ್ನು ಬರಿಬೋದು, ಕೆಲವೊಮ್ಮೆ ಸರಿಯನ್ನು ನಾವು ಸರಿ ಇದ್ದರೂ ಅದನ್ನು ತಪ್ಪಂತ ಬರೆದಿರ್ಬೋದು. ಇವುಗಳನ್ನು ನಮ್ಮ ಇತಿಹಾಸಕಾರರೆಲ್ಲ ಏನು ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ನಮ್ಮ ಇತಿಹಾಸ, ಭಾರತ ಇತಿಹಾಸ ಈಗ ಬರೀತಕ್ಕಂಥವ್ರು ಇವೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಒಂದು ಕಡೆ ಕಲೆಕ್ಟ್ ಮಾಡಿ ಇದ್ರಾಗ ಯಾರು ಹೆಚ್ಚು ವಸ್ತುನಿಷ್ಠವಾಗಿ ಹೇಳ್ಯಾರ, ಯಾರು ನಿಜ ಹೇಳ್ಯಾರ, ಅವುಗಳನ್ನು ಆಧಾರವಾಗಿ ಬಳಕೆ ಮಾಡಿಕೊಂಡು ನಮ್ಮ ಇತಿಹಾಸವನ್ನು ಅವರು ರೆಡಿ ಮಾಡ್ತಾರೆ. ಹೀಗೆ ಇತಿಹಾಸವನ್ನು, ಹಿಂದಿನ ಕಾಲದ ಇತಿಹಾಸವನ್ನು ಈಗಿನವ್ರಿಗೆ ಬರೀಲಿಕ್ಕೆ ಬಳಕೆ ಆಗ್ತಕ್ಕಂಥ ಈ ಪರಿಕರಗಳಿಗೆ ನಾವೇನು ಕರಿತೀವಿ ಅಂದರೆ ಆಧಾರಗಳು ಅಂತ ನಾವು ಇವುಗಳನ್ನು ಕರಿತೀವಿ. ಅದರಲ್ಲಿ ಇಲ್ಲಿವರೆಗೆ ನೋಡಿದ್ದು ಸಾಹಿತ್ಯಿಕ ಆಧಾರ. ಇನ್ನೊಂದು ಮೌಖಿಕ ಆಧಾರ. ಮೌಖಿಕ ಆಧಾರ ಅಂದರೆ ಏನು? ನಾವೆಲ್ಲ ಹಳ್ಳಿ ಒಳಗೆ ಹಿಂದಿನ ಕಾಲದ ಜನರು ನೀವೆಲ್ಲ ನೋಡ್ಬೋದು, ಈಗೆಲ್ಲ ಮೊಬೈಲ್, ಟಿವಿ
ಇವೆಲ್ಲ ಬಂದವು, ಇಂಟರ್ನೆಟ್ ಬಂದವು. ಆಗಿನ ಕಾಲ ಜನರಿಗೆ ಟೈಮ್ ಪಾಸ್ ಮಾಡೋಕ್ಕೇನೂ ಇರಲಿಲ್ಲ. ಅವ್ರು ಕಟ್ಟಿ ಮ್ಯಾಕೊತ್ತು ಹಿಂದಿನ ಕಾಲದ ಒಂದು ಘಟನೆಗಳನ್ನು, ಹಿಂದಿನ ಕಾಲದ ರಾಜಕೀಯ ಚರಿತ್ರೆಗಳನ್ನು, ರಾಜರುಗಳ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಕುಂತು ಕತಿ ಹೇಳ್ತಾಯಿದ್ರು. ಅಥವಾ ಹಿರಿಯರೊಬ್ಬರು ಏನು ಮಾಡಿದ್ರೆ, ಹಿಂಗೆ ಕಟ್ಟಿ ಮ್ಯಾಕೊತ್ತು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಕೂತ್ಕೊಂಡು ಏನು ಮಾಡ್ತೀರಂದ್ರೆ, ಹಿಂದಿನ ಕಾಲದ ಚಂದಮಾಮ ಕತೆಗಳನ್ನು ನೀವೆಲ್ಲ ಹಿಂದಿನ ಕಾಲದಲ್ಲಿ ಅಜ್ಜಿಗಳು ನಿಮ್ಮ ಮನೆಯಾಗಿದ್ದರಂದ್ರೆ ಹೇಳ ನೋಡ್ಬೋದು. ಚಂದಮಾಮನ ಕತೆಗಳು ಅಂತ ಹೇಳ್ತಾಯಿದ್ರು, ಅಕ್ಬರ್ ಬೀರ್ಬಲ್ನ ಕತೆಗಳು ಅಂತ ಹೇಳ್ತಾಯಿದ್ರು. ಅಥವಾ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾರಾದರೂ ಒಬ್ಬರು ಹಿಂದೆ ಆಗೋಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇದ್ದ ಅಂದರೆ ಅವ್ರ ಬಗ್ಗೆ ಹೇಳ್ತಾಯಿದ್ರು, ಅವ್ರು ಮಾಡಿರ್ತಕ್ಕಂಥ ಪವಾಡಗಳ ಬಗ್ಗೆ ಹೇಳ್ತೀನಿ. ನೀವು ಉದಾಹರಣೆ ನಿಮ್ಮ ಹಳ್ಳ ಸಾಹಬ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರಿ ಅಂದರೆ, ಅವರು ಮಾಡಿರ್ತಕ್ಕಂಥ ಪವಾಡಗಳು ಅಲ್ಲಿ ಇಲ್ಲಿ ಬಂದು ನೆಲೆಸಲಿಕ್ಕೆ ಏನು ಕಾರಣ, ಇದರ ವಿಶೇಷತೆ ಏನು, ಮುಳಸಾವಳಿಗೆ ಹಿಂದಿನ ಆಡಳಿತ ಹೆಂಗಿತ್ತು, ಬ್ರಿಟಿಷರ ಕಾಲದಲ್ಲಿ ಹೆಂಗಿತ್ತು, ಗೌಡ್ರಿದ್ದಾಗ ಹೆಂಗಿರ್ತಿತ್ತು, ಈಗ ಪಂಚಾಯತಿ ಬಂದಿದ್ದು ಹೆಂಗೈತಿ, ಇಂಥವೆಲ್ಲ ಹಿಂದಿನ ಕಾಲದ ಜನರು ಚರ್ಚೆ ಮಾಡ್ತಾರೆ. ಅವ್ರ ಜೋಡಿ ಅದು ಕತೆಗಳ ರೂಪದಲ್ಲಿ ಆಗಿರ್ಬೋದು, ಅಥವಾ ಒಂದು ಹಾಡಿನ ಮೂಲಕ ಆದರೂ ಆಗಿರ್ಬೋದು. ಡೊಳಿನ ಪದಗಳು, ಲಾವಣಿ ಪದಗಳು, ಗೀಗಿ ಪದಗಳು ಅಂತ ಹೇಳ್ತೀವಿ. ಆಮೇಲೆ ಒಂದು ಸ್ಥಳದ ಬಗ್ಗೆ ಒಂದು ಏನೋ ಒಂದು ಕತೆ ಹುಟ್ಕೊಂಡಿರ್ತದೆ. ಈಗ ಉದಾಹರಣೆಗೆ ಇಲ್ಲಿ ನಮ್ಮ ರಾಮತೀರ್ಥದ ಅದರ ವಿಶೇಷತೆ ಒಂದು ಏನೋ ಜನರಂತೇಳಿ ಅದು ಇರ್ತದೆ. ಜಾನಪದ ಗೀತೆಗಳು ಇವೆಲ್ಲವುಗಳನ್ನು ನಾವು ನೋಡಿದ್ವಿ ಅಂತಂದರೆ ಆಗಿನ ಕಾಲದ ಜನರ ಒಂದು ಜನಜೀವನದ ಬಗ್ಗೆ ನಮಗೆ ಇವು ಮಾಹಿತಿಯನ್ನು ಒದಗಿಸಿಕೊಡ್ತವೆ. ಇವೆಲ್ಲ ಮೌಖಿಕ ಸಾಹಿತ್ಯಕ್ಕೆ ಆಧಾರಗಳಂತಾಗ್ಬೋದು. ಅನಾದಿ ಕಾಲದಿಂದಲೂ ಮಾನವರು ತಮ್ಮ ಅನುಭವಗಳ ನೆನಪುಗಳನ್ನು ಹಾಡು, ಕತೆ, ಲಾವಣಿಗಳ ರೂಪದಲ್ಲಿ ತಲೆತಲೆಮಾರುಗಳಿಂದ ಹೀಗೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅವ್ರು ಹೇಳ್ತಾ ಹೋದರು ಅಂತಂದರೆ ಇವುಗಳಿಗೆ ನಾವೇನು ಕರಿತೀವಿ ಅಂದರೆ ಮೌಖಿಕ ಸಾಹಿತ್ಯ. ಯಾವುದೇ ರೀತಿ ಬರವಣಿಗೆಯಲ್ಲಿರೋದಲ್ಲಿ ಇವು ಅವ್ರೇನು ಮಾಡಿರ್ತಾರೆ ಅಂದರೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹಾಡ್ಕೋತ ಹೋಗ್ತಿರ್ತಾರೆ. ಅದು ಬಿಸು ಕಲ್ಲಿನ ಹಾಡಾಗಿರ್ಬೋದು, ಗೀಗಿ ಪದಗಳಾಗಿರ್ಬೋದು, ಹಂತಿ ಹಾಡುಗಳಂತ ಹಾಡ್ತಾರೆ. ನೀವೆಲ್ಲ ನಿಮ್ಮ ಊರಲ್ಲಿ ಹಿರಿಯರಿದ್ರಂದ್ರೆ ಕೇಳ್ಬೋದು, ಹಂತಿ ಹಾಡುಗಳಂತ ಹಾಡ್ತಾರೆ. ಇವೆಲ್ಲ ಏನಪ್ಪ ಅಂದರೆ ಆಗಿನ ಕಾಲದ ಜನಜೀವನ, ಆಗಿನ ಕಾಲದ ಗಣ್ಯ ವ್ಯಕ್ತಿಯ ಸಾಧನೆ, ಅವರ ಇತಿಹಾಸ, ಅಲ್ಲಿ ಸಾಮಾಜಿಕ ವ್ಯವಸ್ಥೆ, ಇವೆಲ್ಲವುಗಳನ್ನು ಈಗ ಗರತಿಯ ಹಾಡು ಅಂತ ಬರ್ತದೆ, ಆಮೇಲೆ ಕೆರೆಗೆ ಹಾರ ಅಂತ ಒಂದು ಬರ್ತದೆ. ಇಂಥವೆಲ್ಲ ಕತೆಗಳನ್ನು ನಾವೆಲ್ಲ ಹಿರಿಯರಿಂದ ನಾವು ಕೇಳ್ತೀವಿ, ನಾವು ಮುಂದಿನವ್ರಿಗೆ ಹೇಳ್ತೀವಿ, ಅವ್ರು ಮತ್ತೊಬ್ರಿಗೆ ಹೇಳ್ಕೊತ ಹೋಗ್ತಾರೆ. ಹಿಂಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಮುಂದುವರಿತಕ್ಕಂಥ ಒಂದು ಸಾಹಿತ್ಯಕ್ಕೆ ನಾವೇನು ಕರಿತೀವಿ, ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಸೊ ಈ ಥರ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಇಂಥವುಗಳನ್ನು ಸಂಗ್ರಹಿಸ್ಬೋದು. ನೀವು ಹಾಡುಗಳನ್ನು ಬರ್ಕೊಂಬರ್ಬೋದು, ಒಂದು ಹಾಡಿಯೊಳಗೆ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, ಬಸವಣ್ಣವ್ರ ಬಗ್ಗೆ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಬಗ್ಗೆ ಆಗಿರ್ಬೋದು, ಸಿಂಧೂರು ಲಕ್ಷ್ಮಣ ಬಗ್ಗೆ ಆಗಿರ್ಬೋದು, ಶಿವಾಜಿ ಬಗ್ಗೆ ಆಗಿರ್ಬೋದು, ಚಿತ್ರದುರ್ಗದ ನಾಯಕರಾಗಿರ್ಬೋದು, ಕೆಂಪೇಗೌಡನ ಬಗ್ಗೆ ಆಗಿರ್ಬೋದು, ಕುಮಾರ ಗಂಡುಗಲಿ ಕುಮಾರರಾಮ ಆಗಿರ್ಬೋದು, ಇವೆಲ್ಲರ ಬಗ್ಗೆ ಅನೇಕ ಜನ, ಹಳ್ಳಿ ಜನ, ಅನಕ್ಷರಸ್ಥ ಜನ ಅವರೇ ಒಂದು ಹಾಡ ಕಟ್ಟಿರ್ತಾರೆ. ಅವ್ರು ಹಾಡ ಕಟ್ಟಿ ಅವರೇ ಹಾಡ್ತಿರ್ತಾರೆ ಅದನ್ನು. ಇಂಥವುಗಳನ್ನು ನಾವೇನು ಕರಿತೀವಿ ಅಂತಂದರೆ ಮೌಖಿಕ ಸಾಹಿತ್ಯ. ಎಲ್ಲಿ ಬರವಣಿಗೆ ರೂಪದಲ್ಲಿ ಸಿಗೋದು, ನೀವೆಲ್ಲ ಡೊಳ್ಳಿನ ಪದಗಳನ್ನು ಹಾಡುವಾಗ ನೀವೆಲ್ಲ ನೋಡ್ಬೋದು, ಅವ್ರು ಕೆಲವೊಂದು ಸಿಂಧೂರು ಲಕ್ಷ್ಮಣ ಬಗ್ಗೆ ಇಂಥವೆಲ್ಲ ಹಾಡ್ತಿರ್ತಾರೆ. ಅವೆಲ್ಲ ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆಗಳು ಅಂತ ಹೇಳ್ಬೋದು. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಿಂಧೂರು ಲಕ್ಷ್ಮಣ, ಮೆಡೋಸ್ ಟೇಲರ್, ಇವೆಲ್ಲವುಗಳನ್ನು ನಾವಲ್ಲಿ ಗಮನಿಸ್ಬೋದು. ಹೀಗೆ ಐತಿಹ್ಯಗಳು ಒಂದು ಇದು ಮೌಖಿಕ ಸಾಹಿತ್ಯ ಆಯಿತು. ಮೂರನೇದಾಗಿ ಐತಿಹ್ಯ ಅಂದ್ರೇನು, ಯಾವುದೇ ಒಂದು ಸ್ಥಳದ ವಿಶೇಷತೆಯನ್ನು ತಿಳಿಸ್ತಕ್ಕಂಥ ಒಂದು ಕತೆಗೆ ಅಥವಾ ಪೌರಾಣಿಕ ಕತೆಗೆ ನಾವೇನು ಕರಿತೀವಿ, ಐತಿಹ್ಯ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಗತ್ತರಿಗೆ ಭಾಗ್ಯವಂತಿ ದೇವಸ್ಥಾನದ ಬಗ್ಗೆ ನೀವು ಕೇಳ್ಬೋದು, ಅಥವಾ ನಿಮ್ಮ ದೇವರಿಪ್ಪರಿಗೆ ರಾವತರಾಯ ದೇವಸ್ಥಾನದ ಬಗ್ಗೆ ಒಂದು ಏನೋ ಒಂದು ಜನರಂತೇಳಿ ಒಂದು ಕತೆ ರೂಪದಲ್ಲಿ ಇರ್ತದೆ. ಅದರ ವಿಶೇಷತೆಗಳು, ಅದರ ಸ್ಥಳ ಪುರಾಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾವೆ. ಇಂಥವುಗಳಿಗೆ ನಾವೇನು ಕರಿತೀವಿ, ಐತಿಹ್ಯ. ಶ್ರವಣ ಬೆಳಗೊಳ, ಕೊಪ್ಪಳ, ಪಟ್ಟದಕಲ್ಲು, ಗೋಕರ್ಣ, ಮೈಸೂರು, ಇಂಥವೆಲ್ಲ ಹೀಗೆ ಪ್ರತಿ ಹಳ್ಳಿ ನಗರಗಳ ಬಗ್ಗೆನೂ ಒಂದು ವಿಶೇಷತೆ ಇರ್ತದೆ. ಈಗ ನೀವು ನಿಮ್ಮೂರಿನ ಬಗ್ಗೆನೂ ಇದೇ ಹೆಸರು ಯಾಕೆ ಬಂತು, ಇದರ ವಿಶೇಷತೆ ಏನದ, ಇದರ ಹಿಂದೆ ಆಗೋಗಿರ್ತಕ್ಕಂಥ ಘಟನೆಗಳೇನು, ಅದರ ಮಹತ್ವ ಏನು, ಇವೆಲ್ಲವನ್ನು ನೀವು ಹಿರಿಯರಿಂದ ನೀವೇನು ಮಾಡ್ಬೋದು, ಕೇಳಿ ಪಡಿಬೋದು. ಹಿಂಗೆ ಕೇಳಿ ಮಾಹಿತಿ ಪಡಿತಕ್ಕಂಥ ಈ ಮಾಹಿತಿಗೆ ನಾವೇನು ಕರಿತೀವಿ ಅಂದರೆ ಐತಿಹ್ಯಗಳು ಅಂತ ಕರಿತೀವಿ. ಸರಿನಾ? ಇದು ಇವಿಷ್ಟು ನಾವು ಭಾಗ ಒಂದರಲ್ಲಿ ನೋಡಿದ್ದೀವಿ. ಇನ್ನು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಪುರಾತತ್ವ ಆಧಾರಗಳನ್ನು ಸವಿಸ್ತಾರವಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಈಗ ಕರೋನಾ ಸಂದರ್ಭದಲ್ಲಿ ನೀವು ಮನೆಯಲ್ಲೇ ಇರೋದರಿಂದ ಈ ವಿಡಿಯೋವನ್ನು ಸರಿಯಾಗಿ ನೋಡಿ, ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕದ ಮೊದಲನೇ ಅಧ್ಯಾಯವನ್ನು, ಈಗಾಗಲೇ ಪುಸ್ತಕ ತೆಗೆದುಕೊಂಡು ಹೋಗಿರಿ, ಮೊದಲನೇ ಅಧ್ಯಾಯವನ್ನು ಸರಿಯಾಗಿ ಓದಿರಿ, ಅದರ ಹಿಂದಿನ ಕ್ವಶನ್ ಆನ್ಸರನ್ನು ನೀವು ರೆಡಿ ಮಾಡಬೇಕು, ಫೇರ್ನಲ್ಲಿ ಬರೀಬೇಕು. ಮತ್ತು ನಿಮ್ಮ ಯಾರ ಹತ್ರ ಮೊಬೈಲ್ ಇಲ್ಲ ಅವರು ಅಂಥವ್ರಿಗೆ ನಿಮ್ಮ ಮೊಬೈಲ್ ಇದ್ದವ್ರು ಹೋಗಿ ತೋರಿಸ್ರಿ, ಮತ್ತು ಅಂಥವ್ರ ಜೊತೆ ಸೇರಿ, ಸ್ನೇಹಿತರ ಜೊತೆ ಸೇರಿ ಈ ವಿಡಿಯೋವನ್ನು
ಸರಿಯಾಗಿ ನೋಡಿ ಪುಸ್ತಕವನ್ನು ಓದಿ ನೀವು ಅಧ್ಯಯನದಲ್ಲಿ ತೊಡಗಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಸಮಯವನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಧನ್ಯವಾದಗಳು. ಥ್ಯಾಂಕ್ ಯು.